ನಮಸ್ಕಾರ ಈಗ ಚುನಾವಣಾ ಕಣ ಬಿಸಿ ಇರುತ್ತೆ ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ನನ್ನೆ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡಿದೆ ಇವತ್ತು ಬಿಜೆಪಿ ಎಂಬತ್ತೆರಡು ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡಿದೆ ಆದರೆ ಇದರ ನಡುವೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ಒಂದು ರೀತಿ ಅಸಮಾಧಾನದ ಬಿಸಿ ತಡ್ತಾ ಇರ್ತಕ್ಕಂಥದ್ದು ಇದನ್ನು ಯಾವ ರೀತಿ ಆ ಪಕ್ಷಗಳು ಶಮನ ಮಾಡ್ತವೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಅಸಮಾಧಾನ ಇದೆ ಯಾಕೆ ಈ ಟಿಕೆಟ್ ಹಂಚಿಕೆಯಲ್ಲಿ ಒಂದು ಅಂತ ಈ ಒಂದು ಸಮಸ್ಯೆಗಳಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಇದೇ ಹೊತ್ತಿನ ವಿಶೇಷ ಸ್ಟೋರಿ ಬೋರ್ಡ್ ಈಗ ಪಟ್ಟಿ ಪ್ರಕಟ ಆದಮೇಲೆ ಅಸಮಾಧಾನಗೊಂಡಿರ್ತಕ್ಕಂಥವ್ರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅವರ ಬೆಂಬಲಿಗರು ಅನೇಕ ಕಡೆಗಳಲ್ಲಿ ಪ್ರತಿಭಟನೆಗಳನ್ನು ಮಾಡಿದ್ದಾರೆ ಈಗ ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ ಅವ್ರು ಏನು ಹೇಳ್ತಾರೆ ಬನ್ನಿ ನೋಡೋಣ ಅದು ನಾಯಕರೇ ಉತ್ತರ ಕೊಡ್ಬೋದು ನಾನು ಅದ್ರ ಬಗ್ಗೆ ಏನು ಹೇಳೋದು ಸರಿ ಅನ್ಸಲ್ಲ ಯಾಕಂದರೆ ಪಾರ್ಟಿ ಡಿಸಿಷನ್ಗೆ ನಾನು ಒಪ್ಕೊಳ್ತೀನಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದರೆ ಈ ರೀತಿ ಆಗಬಾರ್ದಾಗಿತ್ತು ಒಬ್ಬ ಕಾ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ನಾನು ಈ ಪಕ್ಷದಲ್ಲಿದ್ದು ಕೆಲಸ ಮಾಡಿದ್ದೀನಿ ಕೊನೆ ಗಳಿಗೆಯಲ್ಲಿ ಈ ರೀತಿ ಒಂದು ಕಂಪೇರ್ ಮಾಡಿ ನೋಡಿದರೆ ಬಹುಶಃ ಎದರಲ್ಲೂ ನಾನು ಇನ್ ನೋವೇ ಐ ವರ್ ಸೆಕೆಂಡ್ ಇನ್ ಎನಿ ರೆಸ್ಪೆಕ್ಟ್ ಯಾವುದೇ ಯಾವುದೇ ಅವಶ್ಯಕತೆ ಎಲ್ಲ ರೀತಿಯಿಂದ ಎಕ್ಸ್ಪೀರಿಯೆನ್ಸ್ ಇದೆ ಅಂದರೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಝೀರೋ ಮಾರ್ಕ್ಸ್ ಇದ್ದಂಗೆ ಎಕ್ಸ್ಪೀರಿಯೆನ್ಸ್ ಇಷ್ಟೆಲ್ಲ ವರ್ಷ ಪಕ್ಷ ಕಟ್ಟಿದ್ದೇನೆ ನಾನು ಬಹಳ ಜನ ಅಂದ್ರೆ ಪಕ್ಷ ಕಟ್ಟಿದವ್ರು ಬಹಳಷ್ಟು ಜನ ಇದ್ದಾರೆ ತಂಗವ್ರು ಇದ್ದಾರೆ ಬಸವರಾಜ್ ಪಾಟೀಲ್ ಅವರು ಇದಾರೆ ತಂಗ ಬಸವರಾಜ್ ಪಾಟೀಲ್ ಅಥವಾ ಅವ್ರ ಹಿಂದಿನವರು ಪಕ್ಷ ಕಟ್ಟಿದ್ದಾರೆ ಅದಾದ್ಮೇಲೆ ಯಾರದ ಹೆಸರು ತಗೊಳ್ತಿದ್ರೆ ನಮೋಷಿಯಪ್ಪ ಪಕ್ಷದ ಸಲ ದುಡಿದಂತಂದು ಎಲ್ಲರೂ ಮಾತಾಡ್ತಾರೆ ಹದಿಮೂರರಲ್ಲೂ ಕೂಡ ನಿಮ್ಮ ಅವಾಗ್ರು ಕೂಡ ಮತ್ತೆ ಏನೋ ಪಕ್ಷದ ಮಾಡಿದ್ರು ಮತ್ತೆ ಈಗ ಯಾಕೆ ಪದೇ ಪದೇ ಪಕ್ಷ ನಿಮ್ಮ ಕಡೆಗಣಿಸುತ್ತೆ ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾಕೆ ಈ ರೀತಿ ಆಗುತ್ತೆ ನಾನು ಟಿಕೆಟ್ ಕೊಡಲಿಲ್ಲ ಅಂದ್ರೆ ನನ್ನ ನನ್ನ ಪರ ಮಾ ಯಾರು ಮಾತಾಡಲಿಲ್ಲ ಅಂತ ಕಾಣಿಸ್ತದೆ ಖರ್ಗೆ ಒಬ್ರು ಬಿಟ್ಟರೆ ನಮ್ಮ ಅಧ್ಯಕ್ಷರು ಏನೂ ಮಾತಾಡಿಲ್ಲ ಇದು ಸ್ವತಃ ಖರ್ಗೆ ಹೇಳಿದ್ದು ಏನಪ್ಪ ಅವರು ಚೂರು ಮಾತಾಡಲಿಲ್ಲ ಅಂದರು ಸೊ ಎಲ್ಲೊಂದು ಕಡೆ ನಮ್ಮವರೇ ನನಗೆ ಏನು ಎಲ್ಲೂ ನಮ್ಮ ಪರ ಮಾತಾಡಲಿಲ್ಲ ಅಂತ ಆಮೇಲೆ ಸಿದ್ದರಾಮಯ್ಯನವರು ಪಟ್ಟು ಹಿಡಿದು ಪಟ್ಟು ಹಿಡಿದ್ರು ಪಟ್ಟು ಹಿಡ್ದಿದ್ದಕ್ಕೆ ಎಲ್ಲ ಅದೇ ಕಾರಣಕ್ಕೆ ನೋ ನೋಯಿಂಗ್ಲಿ ವೆಲ್ ದಟ್ ಈ ಕ್ಯಾಂಡಿಡೇಟು ಇಂಥ ಎಂಥ ರೇಟ್ ಕ್ಯಾಂಡಿಡೇಟ್ ಅನ್ನೋದು ಗೊತ್ತಿದ್ರು ಕೂಡ ಅವ್ನು ಕೊಡುವಂಥದ್ದು ಇದು ಮಾಡಿದ್ದು ಭಾಳ ಅದಕ್ಕೆ ಅದೊಂದಕ್ಕೋಸ್ಕರ ಭಾಳ ನೋವಾಗಿದ್ದಾರೆ ಅವಾಗ ಏನೇ ಆಗಿದೆ ಅಂದರೆ ಕಾಂಗ್ರೆಸ್ಸು ಬ್ರ್ಯಾಕೆಟ್ ಎಸ್ ಆಗಿದೆ ಆ ಬ್ರ್ಯಾಕೆಟ್ ಎಸ್ ಅಂದರೆ ಸಿದ್ದರಾಮಯ್ಯವರು ಅಂತ ಸೊ ಆ ಇದು ಹಳೆ ಮೂಲ ಕಾಂಗ್ರೆಸ್ನವರು ಎಲ್ಲೆಲ್ಲಿದ್ದಾರೋ ಅವ್ರದ್ದು ಎಲ್ಲಿದ್ದಾರೋ ಗೊತ್ತಿಲ್ಲ ಮೂಲೆ ಗುಂಪಾಗಿದ್ದಾರೆ ಮೂಲ ಕಾಂಗ್ರೆಸ್ ಮೂಲೆ ಗುಂಪು ಮೂಲೆ ಕಾಂಗ್ರೆಸ್ ಮೂಲೆ ಗುಂಪು ಇಲ್ಲಿ ಸಂದಿಗ್ಧ ಅಂದರೆ ನಾನು ಅತ್ಯಂತ ನಿಷ್ಠೆಯಿಂದ ಸುಮಾರು ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ನಾನು ಸೇರಿದ್ದೇ ಕಾಂಗ್ರೆಸ್ಸು ಇದ್ದದ್ದೇ ಕಾಂಗ್ರೆಸ್ಸು ನಾನು ಹಿಂದೂ ಹೇಳಿದ್ದೇನೆ ನಾನು ಸಾಯೋದು ಕೂಡ ಕಾಂಗ್ರೆಸ್ಸು ಅಂತ ಆ ಒಂದು ನೀತಿಯನ್ನು ಇಟ್ಕೊಂಡು ಯಾವುದೇ ಸಂದರ್ಭ ಬಂದರೂ ಕೂಡ ಆಸೆ ಆಮಿಷಕ್ಕೆ ಬಲಿಯಾಗದೇ ನನ್ನ ನಿಷ್ಠೆಯನ್ನು ಹತ್ತಾರು ಸಂದರ್ಭಗಳಲ್ಲಿ ನಾನು ತೋರಿಸಿದ್ದೀನಿ ಆದಾಗ್ಯೂ ಕೂಡ ಈ ರೀತಿಯಾದಂಥ ನನ್ನ ಬದಲಾವಣೆ ಮಾಡಿದ್ದರಿಂದ ಅದು ಪಕ್ಷಕ್ಕೆ ಅನುಕೂಲ ಆಗ್ತಾ ಇದ್ದರೆ ನಾನು ಕೂಡ ಆಯ್ತಪ್ಪ ಏನೋ ಹೈಕಮಾಂಡ್ ಅವರು ಮಾಡಿದರೆ ಅದಕ್ಕೆ ನಾನು ತಲೆ ಬಾಗಿಸ್ಬೇಕು ಅನ್ನೋಂಥ ವಿಚಾರನೂ ಇತ್ತು ನಮ್ಮ ತಾಲೂಕಿನವ್ರಿಗೆ ಕೊಡಲಿಲ್ಲ ನಮ್ಮ ಜಿಲ್ಲೆಯವರು ಕೊಡಲಿಲ್ಲ ನಮ್ಮ ಬೇರೆ ಜಿಲ್ಲೆಯವರು ತಂದು ಅದು ಎಮ್ ಎಲ್ ಸಿ ಇದ್ದಂಥವ್ರು ತಗೊಂಬಂದು ಈ ಹಾನಗಲಿಗೆ ಹಾಕ್ ಹಾಕ್ತಾ ಇದ್ರೆ ಇನ್ನೂ ಅವಧಿ ಇದೆ ಅವರಿಗೆ ಅಂಥದ್ದ್ರನ್ನು ತಗೊಂಬಂದು ಹಾಕೋದು ನಿಜವಾದ ವಿಪರ್ಯಾಸ ಅಷ್ಟೇ ಅಲ್ಲ ಆಶ್ಚರ್ಯ ಸಂಗತಿ ಕೂಡ ಇಲ್ಲಿ ಸಂದಿಗ್ಧ ಅಂದರೆ ನಾನು ಅತ್ಯಂತ ನಿಷ್ಠೆಯಿಂದ ಸುಮಾರು ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ನಾನು ಸೇರಿದ್ದೇ ಕಾಂಗ್ರೆಸ್ ಇದ್ದದ್ದೇ ಕಾಂಗ್ರೆಸ್ ನಾನು ಹಿಂದೂ ಹೇಳಿದ್ದೇನೆ ನಾನು ಸಾಯೋದು ಕೂಡ ಕಾಂಗ್ರೆಸ್ ಅಂತ ಆ ಒಂದು ಕಾಂಗ್ರೆಸ್ಸಿನ ಅತ್ಯಂತ ಪ್ರಭಾವಿ ಮುಖಂಡರು ಶ್ರೀ ಜಿ ವಿ ಬಲರಾಮ್ ತಮಗೆ ಗೊತ್ತಿದೆ ಸೋಲಾರ್ ಪಾರ್ಕ್ ಬಹಳ ಇಡೀ ದೇಶದ ಜನರ ಗಮನ ಸೆಳೆದಿರುವಂತಹ ಸೋಲಾರ್ ಪಾರ್ಕ್ ಮಾಡಿರುವಂತ ಮಾನ್ಯ ಕಾಂಗ್ರೆಸ್ನ ಜಿ ವಿ ಬಲರಾಮ್ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ತಾ ಇದ್ದಾರೆ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಅದೇ ರೀತಿ ಅಮರೇಶ್ ಮಾಜಿ ಶಾಸಕರು ಮುಳುಬಾಗ್ಲು ಪರಿಶಿಷ್ಟ ಜನಾಂಗದ ಒಬ್ಬ ಹಿರಿಯ ವ್ಯಕ್ತಿ ಅವರು ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ತಾ ಇದ್ದಾರೆ ಅವ್ರನ್ನ ನಿಮ್ಮ ಸಮಕ್ಷಮ ಅವರಿಗೆ ಬಿಜೆಪಿ ಫ್ಲಾಗ್ ಕೊಟ್ಟು ಬಿಜೆಪಿ ಶಾಲು ಹೊದಿಸಿ ಅವ್ರನ್ನ ಬರ್ಮಾಡ್ಕೊಂತ ಇದ್ದಾನೆ ಮೂರನೇ ಪಟ್ಟಿ ನಾಳೆ ಅಥವಾ ನಾಡಿದ್ದು ಬಿಡುಗಡೆ ಮಾಡ್ತಾ ಇದ್ದೀವಿ ಇನ್ನೊಂದು ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಉದಾಹರಣೆಗೆ ಇವತ್ತು ನಮ್ಮ ಜಿ ವಿ ಬಲರಾಮ್ ಬಂದಿರೋದು ಎಕ್ಸಮಲೆ ಅಮರೇಶ್ ಬಂದಿರೋದು ಇವೆಲ್ಲರೂ ಸಹ ನಮಗೆ ಗೆಲ್ಲೋ ಅಂತ ಅಭ್ಯರ್ಥಿಗಳು ಬೇಕಾಗಿತ್ತು ಕೆಲವು ಕ್ಷೇತ್ರಗಳಲ್ಲಿ ಸೊ ನಿಶ್ಚಿತವಾಗಿ ಇವತ್ತೇ ಡಿಕ್ಲೇರ್ ಮಾಡಬಹುದು ಜಿ ವಿ ಬಲರಾಮ್ ಗೆದ್ದಿದ್ದಾರೆ ಅಂತೇಳಿ ಅದೇ ರೀತಿ ಟಿಕೆಟ್ ತಗೊಳ್ಳೋದು ದಿಗ್ವಿಜಯ ಅಂತ ನಾನು ಭಾವಿಸಿಲ್ಲ ಪಕ್ಷದಲ್ಲಿ ಗುರ್ಸಿ ನನಗೊಂದು ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಜಿಲ್ಲಾ ಸಮಿತಿಯವರಿಂದ ಹಿಡಿದು ರಾಷ್ಟ್ರೀಯ ಸಮಿತಿಯವರು ಮತ್ತು ವಿಶೇಷವಾಗಿ ಜಿಲ್ಲಾಧ್ಯ ರಾಜ್ಯಾಧ್ಯಕ್ಷರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತೇನೆ ದಿಗ್ವಿಜಯ ಅಂತಕ್ಕಂಥದ್ದು ಮುಂದಿದೆ ನಾವು ಜನರ ಮಧ್ಯೆ ಹೋಗಿ ಜನರಿಂದ ಆರಿಸಿ ಬಂದಾಗ ಅದು ದಿಗ್ವಿಜ್ ದಿಗ್ವಿಜಯ ಅಂತ ನಾನು ಭಾವಿಸ್ತೇನೆ ಈಗ ಪಕ್ಷದವರು ನನಗೆ ಕೊಡೋ ನನಗೊಂದು ಟಿಕೆಟ್ ಕೊಡ್ಯಾರೆ ಅಥವಾ ನನ್ನಗೆ ಅರ್ಹರಿರೋ ಅನೇಕ ಜನರು ಇದ್ದರು ಆದರೂ ಬೇರೆ ಬೇರೆ ಕಾರಣಕ್ಕೆ ಅಳದು ಒಟ್ಟಾರೆ ಟಿಕೆಟ್ ಹಂಚಿಕೆ ಅಸಮಾಧಾನ ಮತ್ತು ಮುಂದಿನ ಪರಿಣಾಮಗಳ ಬಗ್ಗೆ ಚರ್ಚೆಯನ್ನು ಮಾಡೋ ಜೊತೆಗೆ ಆಮ್ ಆದ್ಮಿ ಪಕ್ಷದಿಂದ ಹೆಬ್ಬಾಳ್ ರಾಘವೇಂದ್ರ ಅವರು ಜಾಯ್ನ್ ಆಗಿದ್ದಾರೆ ರಾಘವೇಂದ್ರ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ಬಿ ಜೆ ಪಿಯಿಂದ ಜೆ ಎನ್ ಹೆಗಡೆಯವರು ಬಂದಿದ್ದಾರೆ ಹೆಗಡೆಯವರ ಕಾರ್ಯಕ್ರಮಕ್ಕೆ ಸ್ವಾಗತ ಏನೋ ಜೆ ಡಿ ಎಸ್ ವಕ್ತಾರಾಗಿರುವಂಥ ರಾಘವೇಂದ್ರ ರಾವ್ ಅವರು ಬಂದಿದ್ದಾರೆ ರಾಘವೇಂದ್ರ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಕಾಂಗ್ರೆಸ್ಸಿಂದ ಜೆ ಹುಚ್ಚೆಯವರು ಬಂದಿದ್ದಾರೆ ಹುಚ್ಚೆ ಹುಚ್ಚೆಯವರ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ಹೆಗ್ಡೆ ಹೆಗಡೆಯವರು ಇವತ್ತು ಎಂಬತ್ತೆರಡು ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡಿದ್ರು ಆದರೆ ಇದರಲ್ಲಿ ಒಂದಷ್ಟು ಪ್ರಮುಖರಿಗೆ ಟಿಕೆಟ್ ಮಿಸ್ ಆಗಿದೆ ಈಗಾಗಲೇ ಸುಶೀಲ್ ನಮೋಷ್ ಅಂತ ಅವರು ಅನೇಕ ವರ್ಷಗಳಿಂದ ಪಕ್ಷದಲ್ಲಿ ಕೆಲಸ ಮಾಡಿದ್ರು ಕೂಡ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಇವತ್ತು ಗಳಗಳನ್ನೇ ಕಣ್ಣೀರನ್ನು ಹಾಕಿದ್ದಾರೆ ಅವರು ಏನು ಹೇಳ್ತಾರೆ ಬೆಳವಣಿಗೆಗಳ ಬಗ್ಗೆ ತಾವು ಈಗ ಇದು ನಮ್ಮ ಎರಡನೇ ಪಟ್ಟಿ ಮೊದಲನೇ ಪಟ್ಟಿಯಲ್ಲಿ ಎಪ್ಪತ್ತೆರಡು ಅಭ್ಯರ್ಥಿಗಳ ನಾವು ಬಿಡುಗಡೆ ಮಾಡಿದ್ವಿ ಇದರಲ್ಲಿ ಎಂಬತ್ತ ಎರಡು ಅಭ್ಯರ್ಥಿಗಳ ಬಂದ ಪಟ್ಟಿನ ಕೂಡ ಬಿಡುಗಡೆ ಬಿ ಜೆ ಪಿ ಇವತ್ತು ಮಾಡಿದೆ ಯಾವುದೇ ಒಂದು ಪಕ್ಷದಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಅದರಲ್ಲೂ ಒಂದು ಪಕ್ಷ ನಿಶ್ಚಿತವಾಗಿ ಅಧಿಕಾರಕ್ಕೆ ಬರುತ್ತೆ ಅಂದಾಗ ಆ ಪಕ್ಷದಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿರೋದು ಕೂಡ ಸ್ವಾಭಾವಿಕ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಮಾಡಿದಂಥವ್ರು ಇದ್ದೇ ಇರ್ತಾರೆ ಆದರೆ ಚುನಾವಣೆಯಲ್ಲಿ ಒಂದು ಟಿಕೆಟ್ ಕೊಡುವಾಗ ಕೆಲವು ಮಾನದಂಡಗಳನ್ನು ಇಟ್ಟುಕೊಂಡಿರ್ತಾರೆ ಮೊದಲನೇದು ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಮೀಕ್ಷೆಯನ್ನು ಮಾಡಿಸಿದ್ದಾರೆ ರಾಜ್ಯದ ಅಧ್ಯಕ್ಷರು ಸಮೀಕ್ಷೆಯನ್ನು ಮಾಡಿಸಿದ್ದಾರೆ ನಮ್ಮಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಬ್ಲಾಕ್ ಮಟ್ಟದಿಂದ ಬ್ಲಾಕು ಜಿಲ್ಲೆ ಮತ್ತು ರಾಜ್ಯ ಚುನಾವಣಾ ಸಮಿತಿಯವರೆಗೂ ಎಲ್ಲ ಹೆಸರುಗಳನ್ನು ಅವರು ಪರಾಮರ್ಶೆ ಮಾಡಿದ್ದಾರೆ ಅದಾದಮೇಲೆ ನಮ್ಮ ರಾಷ್ಟ್ರೀಯ ಚುನಾವಣಾ ಸಮಿತಿ ಏನಿದೆ ಅಲ್ಲೂ ಕೂಡ ಅದು ಚರ್ಚೆ ಇದೆ ನಮ್ಮ ಪಕ್ಷದಲ್ಲಿ ಈ ನನ್ನ ಗುಂಪು ನಿನ್ನ ಗುಂಪು ಅಂತ ಪಟ್ಟಿ ಹಿಡ್ಕೊಂಡು ಯಾರೂ ದಿಲ್ಲಿಯಲ್ಲಿ ಓಡಾಡಲಿಲ್ಲ ಎಲ್ರುತ್ತೆ ಯಾವುದೇ ಗುಂಪಿಲ್ಲದೆ ಎಲ್ಲರೂ ಒಮ್ಮತದಿಂದ ಅಭ್ಯರ್ಥಿಗಳ ಪಟ್ಟಿಯಿಂದ ಬಿಡುಗಡೆ ಮಾಡಿದೆ ಒಮ್ಮತ ಇದೆ ಇಂದು ತಾವು ಅದೆಲ್ಲ ಮಾಧ್ಯಮಗಳು ಬೇರೆಯವರ ಸೃಷ್ಟಿ ಇವತ್ತು ನಮ್ಮದು ಏಕಶಿಲಾ ಪಕ್ಷ ಯಾರ ಗುಂಪು ಇಲ್ಲ ನಾಯಕರುಗಳಿದ್ದಾರೆ ನಾಯಕರುಗಳು ಸ್ವಾಭಾವಿಕವಾಗಿ ಮೇಲೆ ಅವರಿಗೆ ಕೆಲವು ಹಿಂಬಾಲಕರುಗಳು ಇರಬಹುದು ಅದು ಗುಂಪು ಆಗೋದಿಲ್ಲ ಅದು ನಾವು ಬಿಡುಗಡೆ ಮಾಡುವಂತ ಪಟ್ಟಿಯಲ್ಲಿ ಇವತ್ತು ಇಲ್ಲಿವರೆಗಿನ ವರದಿಗಳ ಪ್ರಕಾರ ಇವತ್ತು ಬಿಡುಗಡೆ ಮಾಡಿ ಸುಮಾರು ಮೂರು ತಾಸುಗಳಾಗಿದೆ ಬಹುಶಃ ಎರಡು ಕ್ಷೇತ್ರಗಳಲ್ಲಿ ಬಿಟ್ಟು ಬಿಟ್ಟರೆ ಎಲ್ಲೂ ಕೂಡ ಈವರೆಗೆ ಯಾವುದೇ ರೀತಿಯ ಅಸಮಾಧಾನ ಅಥವಾ ಬಂಡಾಯ ಮತ್ತೊಂದು ಬಂದಿಲ್ಲ ನಾವು ಮೊದಲನೇ ಪಟ್ಟಿಯಲ್ಲಿ ಕೂಡ ಒಂದು ಮೂರು ಅಥವಾ ನಾಲ್ಕು ಕ್ಷೇತ್ರಗಳಿಗೆ ಬಿಟ್ಟರೆ ಎಲ್ಲೂ ಕೂಡ ಗಂಭೀರವಾಗಿ ಯಾರೋ ಬಂಡಾಯ ಮಾಡಿದ್ರು ಅದು ಕೂಡ ಶಮನ ಆಗ್ತದೆ ಆದ್ದರಿಂದ ಬಿ ಜೆ ಪಿಗೆ ಶಿಸ್ತು ಇದ್ದೇ ಇದೆ ಏನೇ ರೀತಿಯಲ್ಲಿ ಕೆಲವು ಅಸಮಾಧಾನ ಬಂಡ ಇದ್ದರೂ ಕೂಡ ಅದನ್ನು ನಿಭಾಯಿಸಿ ಪಕ್ಷಕ್ಕೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗದೆ ಹೋದಂಥ ರೀತಿಯಲ್ಲಿ ನಾಯಕತ್ವ ಅವರ ಮನವೊಲಿಸುವಂಥ ಮತ್ತು ಅವರ ಬೆಂಬಲವನ್ನು ಮುಂದುವರಿಸುವಂಥ ಒಂದು ಕೆಲಸವನ್ನು ನಮ್ಮ ಪಕ್ಷ ಮಾಡೇ ಮಾಡುತ್ತೆ ಆದರೆ ಬಂಡ ಯಾವುದು ಕೂಡ ಆಗೋದಿಲ್ಲ ಬಂಡಾಯ ಎಲ್ಲ ಕೂಡ ಶಮನ ಮಾಡ್ತೀರಿ ಅಸಮಾಧಾನಗಳೆಲ್ಲ ಕೂಡ ರಾಜಕೀಯ ಪಕ್ಷ ಅಂದಮೇಲೆ ನಾನು ಹೇಳಿದೆ ಅನೇಕ ಕಾರಣಗಳಿಂದ ಟಿಕೆಟ್ಗಳನ್ನು ಎಲ್ರಿಗೂ ಕೊಡೋಕ್ಕೆ ಸಾಧ್ಯವೇ ಇಲ್ಲ ನಿಷ್ಠಾವಂತ ಇರ್ತಾರೆ ಹಲವಾರು ವರ್ಷಗಳಿಂದ ಸೇವೆ ಮಾಡ್ಬೇಕು ಆದ್ರೆ ಗೆಲ್ಬೇಕಲ್ಲ ಈಗ ನಾವು ಅಧಿಕಾರಕ್ಕೆ ಬರಬೇಕು ಯಾವುದೇ ಒಂದು ಸಾಮರ್ಥ್ಯ ಇದೆಯೋ ಸಾಮರ್ಥ್ಯ ಇದೆಯೋಲ್ಲ ಅದನ್ನ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದ್ದಾರೆ ಅದ್ರ ಬಗ್ಗೆ ಅವರಿಗೆ ಅಸಮಾಧಾನ ಇದ್ರೂ ಕೂಡ ಅದನ್ನ ನಮ್ಮ ರಾಜ್ಯ ನಾಯಕರು ಅವ್ರನ್ನ ಕರೆದು ಮಾತನಾಡಿ ಮುಂದೆ ಯಾವ ರೀತಿಯಲ್ಲಿ ಅವರಿಗೆ ಸೂಕ್ತವಾದಂಥ ಸ್ಥಾನಮಾನಗಳನ್ನ ಕೊಡಬೇಕು ಅನ್ನೋದು ಕೂಡ ಹೇಳ್ತಾರೆ ಇದು ಎಲ್ಲ ರಾಜಕೀಯ ಪಕ್ಷದ ನಡೆಯುತ್ತೆ ಯಾರಿಗೆ ಟಿಕೆಟ್ ಸಿಕ್ತಿದ್ರೆ ಮುಂದೆ ನಾವು ನಿಮ್ಮ ಪಕ್ಷದಲ್ಲೋ ಸರ್ಕಾರ ಬಂದರೆ ಸರ್ಕಾರದಲ್ಲೋ ಯಾವ ರೀತಿ ಸ್ಥಾನಮಾನಗಳನ್ನ ಕೊಡ್ತೇವೆ ಅನ್ನೋದನ್ನ ಅವ್ರು ಹೇಳಿ ಅವರಿಗೆ ಸಮಾಧಾನ ಮಾಡ್ತಾರೆ ಇದು ನಡೀತಕ್ಕಂಥದ್ದು ಇದರಿಂದ ಏನು ಟಿಕೆಟ್ ಕೊಟ್ಟ ಕ್ಷಣ ಬಂಡಾಯದಿಂದ ಏನು ಆಗೋದಿಲ್ಲ ನಮ್ಮ ಬಿ ಜೆ ಪಿನಲ್ಲಂತೂ ಯಾವುದೇ ರೀತಿಯಲ್ಲಿ ಯಾವ ರೀತಿಯ ಡ್ಯಾಮೇಜು ತೊಂದರೆ ಆಗೋ ಸಾಧ್ಯತೆ ಇಲ್ಲ ಓಕೆ ಅಂದರೆ ರಾಘವೇಂದ್ರ ಅವರಿಗೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ನನ್ನೇ ಕಾಂಗ್ರೆಸ್ ಪಟ್ಟಿ ಬಿಡುಗಡೆ ಮಾಡಿದೆ ಇವತ್ತು ಬಿ ಜೆ ಪಿ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಈ ಎರಡು ಪಟ್ಟಿಗಳ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನು ಅಂತ ಈಗ ಅದು ಅವರ ಆಂತರಿಕ ವಿಚಾರ ಆ ಪಕ್ಷದ ಆಂತರಿಕ ಈಗಾಗಲೇ ಕಡೆ ಗಲಾಟೆಗಳು ಕೂಡ ಆಗ್ತಾ ಇದಾವೆ ಈಗ ಇಷ್ಟೊತ್ತು ಜೆಡಿಎಸ್ ಎಲ್ಲಾ ಬೆಳವಣಿಗೆಗಳು ನೋಡ್ತಾ ಇರತ್ತೆ ಅವಾಗರ್ವ್ ಮಾಡ್ತಾ ಇರ್ತೀವಿ ಈಗ ಅದು ಅವರ ಆಂತರಿಕ ವಿಚಾರಗಳು ಅವ್ರು ಯಾವ ರೀತಿ ಅವರ ಬಂಡಾಯವನ್ನು ಶಮನ ಮಾಡ್ಕೊಳ್ತಾರೆ ಅಥವಾ ಯಾವ ರೀತಿ ಅವ್ರನ್ನ ಸಮಾಧಾನ ಪಡಿಸ್ತಾರೆ ಏನು ಮಾಡ್ಕೊಳ್ತಾರೆ ಅದ್ರ ಬಗ್ಗೆ ನಮಗೆ ಇಂಟ್ರೆಸ್ಟ್ ಇರೋಲ್ಲ ಈಗ ನಮಗೇನಪ್ಪ ಇವೆ ನಮ್ಮ ಕುಮಾರಣ್ಣ ಟೂರ್ ಮಾಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರು ಟೂರ್ ಮಾಡ್ತಾ ಇದ್ದಾರೆ ವಿಕಾಸ ಪರ್ವ ಮಾಡ್ತಾ ಇದ್ದಾರೆ ಕ್ಯಾನ್ವಾಸಿಂಗ್ ಅಲ್ಲಿದ್ದೀವಿ ಕ್ಯಾಂಪೇನಿಂಗ್ ಅಲ್ಲಿದ್ದೀವಿ ದೇವೇಗೌಡರು ಒಂದು ಕಡೆ ಇದ್ದಾರೆ ಇವರು ಒಂದು ಕಡೆ ಇದ್ದಾರೆ ಅಲ್ಲಿ ನಮ್ಮ ಅನೇಕ ಲೀಡರ್ಗಳು ಅನೇಕ ಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಆ ಕಡೆ ಗಮನ ಇದೆಯೋ ಹೊರತು ಮತ್ತು ಮುಂದಿನ ಪಟ್ಟಿ ನಮ್ಮದು ರಿಲೀಸ್ ಆಗಬೇಕಾಗಿದೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಅಲ್ಲಿಗೆ ನಮ್ಮ ಕಾರ್ಯಕರ್ತರುಗಳು ಅಂದರೆ ನಮ್ಮ ನಾಯಕರುಗಳು ಯಾರ್ಯಾರಿದ್ದಾರೆ ಅವರ ಶಕ್ತಿ ಎಷ್ಟಿದೆ ಗೆಲ್ಲುವ ಸಾಮರ್ಥ್ಯ ಎಷ್ಟಿದೆ ಎಷ್ಟು ಸಂಘಟನೆ ಮಾಡಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ನಾವು ಅವ್ರನ್ನ ಅಳೆಯುತ್ತಾ ಇವ ಪಟ್ಟಿ ಸಿದ್ಧತೆಗೆ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಅಲ್ಲ ಆದರೆ ಮೊದಲನೇ ಪಟ್ಟಿ ಬಹಳ ಬೇಗ ಬಿಡುಗಡೆ ಮಾಡಿದ್ರು ನೀವು ಎರಡು ರಾಷ್ಟ್ರೀಯ ಪಕ್ಷಗಳಿಗಿಂತ ಹೌದು ಆದರೆ ಈಗ ಯಾಕೆ ಎರಡನೇ ಪಟ್ಟಿನ ಎರಡು ರಾಷ್ಟ್ರೀಯ ಪಕ್ಷಗಳ ಪಟ್ಟಿ ಬಿಡುಗಡೆ ಮಾಡೋದನ್ನ ಅಂತ ನಾವು ಈಗ ಎರಡನೇ ಪಟ್ಟಿಯಿಂದ ನಲವತ್ತ್ಮೂರು ಸೀಟುಗಳದು ಬಿಡುಗಡೆ ಆಗಬೇಕಾಗಿತ್ತು ಆಲ್ರೆಡಿ ಮನೆ ಉಗಾದಿ ಹಬ್ಬದಷ್ಟೊತ್ತಿಗೆನೇನೇ ಆಗುತ್ತೆ ಅಂತಕ್ಕಂಥದ್ದು ಒಂದು ಇದಿತ್ತು ಬಟ್ ಕಾರಣಾಂತರಗಳಿಂದ ಅದು ಆಗಲಿಲ್ಲ ಇನ್ನೂ ಒಂದಷ್ಟು ಅಳದು ತೂಗಿ ನೋಡಬೇಕಾಗಿದೆ ಕೆಲವು ಕಡೆ ಸಮಾವೇಶಗಳು ವಿಕಾಸ ಪರ್ವ ಸಮಾವೇಶ ನಡಿಬೇಕಾಗಿದೆ ಬಾಕಿ ಇರೋದರಿಂದ ಅದನ್ನೆಲ್ಲ ಮುಗಿಸಿ ಅಲ್ಲಿ ನಾವು ಒಂದು ಸಂಘಟನಾ ಚಾತುರ್ಯವನ್ನು ನೋಡ್ಕೊಂಡು ಕೊಡೋಣ ಅಂತಕ್ಕಂಥದ್ರಿಂದಾಗಿ ಅದನ್ನು ಬ್ರೇಕ್ ಹಾಕಿಟ್ಟಿದ್ದಾರೆ ಅಷ್ಟೇನೇನೆ ಅದು ಬಿಟ್ಟರೆ ಮಿಕ್ಕಿದೆಲ್ಲೂ ನಮಗೆ ನಲವತ್ತ್ಮೂರು ಗಮನಿಸ್ತಾ ಇದ್ದಾರೆ ಅಸಮಾಧಾನ ಅವ್ರನ್ನ ಇವಾಗ ಅಸಮಾಧಾನಿತ್ರು ಇಲ್ದಿರ ಮುಂಚೆನೆ ಕರ್ಕೊಂಡು ಹೋಗ್ಬಿಟ್ರವ್ರು ಇದಾರಪ್ಪ ಎರಡು ಪಕ್ಷಗಳಲ್ಲಿ ನಮ್ಮಲ್ಲಿ ಟಿಕೆಟ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆನೆ ಕರ್ಕೊಂಡೋಗಿ ಟಿಕೆಟ್ ಕೊಟ್ಟಿರೋರು ಎರಡೂ ಪಕ್ಷಗಳಲ್ಲಿ ಇದ್ದಾರೆ ನಾನೇನ್ ಮಾತಾಡ್ಲಿ ಅದ್ರ ಬಗ್ಗೆ ಚರ್ಚೆ ಬೇಡ ಅದ್ರ ಬಗ್ಗೆ ಚರ್ಚೆ ಬೇಡ ಈಗ ಈಗ ಮಾನಪೋಷ್ಲಿ ಕರ್ಪಾಡಿದ್ರು ಇವರು ಹೇಳು ಜನ ಅದೆಲ್ಲ ಇದ್ದಿದ್ದೇನೆ ಹಂಗೆ ಇವತ್ತಿನ ದಿವಸ ಅದ್ರ ಬಗ್ಗೆ ಚರ್ಚೆ ನಾವೇನು ಆತರ ಕಾಯ್ಬೇಕಾದ ಕಾಯಬೇಕಾದ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಆಫೀಸ್ನಲ್ಲಿ ಎಲ್ಲ ಪಟ್ಟಿ ಕೊರತೆ ಇಲ್ಲ ನಮ್ಮಲ್ಲಿ ಆಫೀಸ್ನ ಅದನ್ನೇ ಹೇಳಕ್ ಕೊರಟೆ ನಾನೀಗ ನಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಬಂದಿದೆ ಲಿಸ್ಟ್ ರೆಡಿ ಆಗಿದೆ ಶಾರ್ಟ್ ಲಿಸ್ಟ್ ರೆಡಿ ಆಗಿರೋದನ್ನು ಬೇಕಾದ್ರೆ ನಿಮಗೆ ನಾಳೆ ದಿವಸ ಕೊಡ್ತೀನಿ ನಾನು ಎಲ್ಲ ಕ್ಷೇತ್ರಗಳಲ್ಲೂ ನಾಲ್ಕು ಐದು ಜನ ಮಿನಿಮಮ್ ಅಭ್ಯರ್ಥಿಗಳಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ ಮಿನಿಮಮ್ ಅದು ಜಾಸ್ತಿ ಹೋಗಿರ್ತಕ್ಕಂಥದ್ದು ಇದೆ ಸೊ ಹೀಗಿರುವಾಗ ನಾವೇನು ಅಭ್ಯರ್ಥಿಗಳ ಕೊರತೆಯಿಂದ ಏನಿಲ್ಲ ನಮ್ಮದೇ ಆದಂತ ಒಂದು ಸರ್ವೆ ಪ್ರಕಾರ ಅಂದರೆ ನಾವು ಏನು ಅವರ ಕಾರ್ಯಕ್ಷಮತೆ ಅದಕ್ಕೋಸ್ಕರವಾಗಿ ವೆಯ್ಟಿಂಗ್ ಅಲ್ಲ ಇದೀವಿ ಅಷ್ಟೇ ಕುಮಾರಣ್ಣ ಇನ್ನು ಟೂರಿಂಗ್ ಎಲ್ಲ ಇದ್ದಾರಲ್ವೇ ಸೊ ಅವ್ರು ಬಂದು ಒಂದೆರಡು ದಿನ ಕೂತ್ಕೊಂಡು ಕೋರ್ ಕಮಿಟಿ ಬಿಡುಗಡೆ ಆಗಿಬಿಡುತ್ತೆ ನಿಮ್ಗೆ ಯಾವುದೇ ಸಮಸ್ಯೆ ಆಗಲ್ಲ ಆ ಎರಡು ಪಟ್ಟಿಗಳು ನೋಡಿಕೊಂಡು ಬಹುಶಃ ಇನ್ನು ಕನ್ಫರ್ಮ್ ಮಾಡ್ಬೋದನ್ನು ಟಿಕೆಟ್ ಅಫ್ಕೋರ್ಸ್ ಆಗ್ಬೋದು ಈಗ ನಾನು ಒಂದು ಹೇಳಿ ತಪ್ಪು ಅಂತ ಈಗ ಮನೆ ಬಾಗಿಲಿಗೆ ಬಂದವರು ಹಾಗೆ ಕಳ್ಸೋಕ್ಕಾಗಲ್ಲ ಮನೆ ಬಾಗಿಲಿಗೆ ಬಂದವರಿಗೆ ಒಂದು ದೊಡ್ಡ ನೀರಾದರೂ ಕೊಟ್ಟು ಕಳಿಸ್ತೀವಿ ಶತ್ರು ಬಂದ್ರು ಇರುತ್ತೆ ಯಾರ ಪಕ್ಷಕ್ಕೆ ಬರ್ತಾರಪ್ಪ ಇವಾಗ ಅವರು ತೆರೆದಿರೇ ಕರ್ಕೊಂಡು ಅಲ್ರಿ ಆ ಬೀಗದ ಕೈ ಸಂದಿಯಲ್ಲಿ ಕರ್ಕೊಂಡು ಅದೇ ಏನ್ ಮಾಡ್ತೀರಾ ನಾವು ಬೀಗ ಹಾಕಿ ಇಟ್ಕೊಂಡಿದ್ದವ್ರಾ ಬೀಗದ ಕೈ ಕರ್ಕೊಂಡು ಹೋದ್ರು ಆ ಚಿಲ್ಕದ್ ಸಂದಿಯಲ್ಲಿ ಕರ್ಕೊಂಡು ಹೋದ್ರು ಏನ್ ಮಾಡ್ತೀರಾ ನಾವು ಬಾಗಿಲು ತೆಗೆದಿಟ್ಕೊಂಡಾದ್ರು ಕೂತಿದ್ದೀವಿ ನಿಮ್ ಪ್ರಕಾರನೇ ಹೇಳ್ತೀರಾ ಸಿ ಇವಾಗತ್ತಿನ ದಿವಸ ರಾಜಕಾರಣ ಅಂತಕ್ಕಂಥದ್ದು ನೀರಲ್ಲ ಪ್ರತಿಯೊಬ್ಬರಿಗೂ ತನ್ನದೇ ಆದಂತಹ ಆಸೆ ರಾಜಕಾರಣಕ್ಕೆ ಬರ್ತಾರೆ ರಾಜಕಾರಣಕ್ಕೆ ಬರ್ತಕ್ಕಂಥವ್ರು ಎಂ ಎಲ್ ಎ ಆಕಾಂಕ್ಷಿಗಳಾಗಿರ್ತಕ್ಕಂಥವ್ರು ಯಾರನ್ನು ಸನ್ಯಾಸಿಗಳಲ್ಲ ಇವತ್ತು ನಿಮಿಷ ಸನ್ಯಾಸಿಗಳನ್ನೂ ಬಂದು ಕೂತ್ಕೊಂಡು ಆಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಯಾವ ರೀತಿ ಆಳ್ತಾ ಇದ್ದಾರೆ ಹಾಳು ಮಾಡ್ತಾ ಇದಾರೆ ಅನ್ನೋದನ್ನು ನಾವು ನೋಡಿದ್ದೀವಿ ಹಂಗಿರುವಾಗ ಈ ಇಲ್ಲಿರ್ತಕ್ಕಂಥವ್ರಿಗೆಲ್ಲೂ ಯಾಕೆ ನಾವು ಇವತ್ತಿನ ದಿವಸ ಏ ನೀವು ಬರಬೇಡ ನೀವು ಬರಬೇಡ ಅಂತ ಹೇಳಕ್ಕಾಗತ್ತ ನೋ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ನಮ್ಮ ಒಂದು ಏನು ಸಿದ್ಧಾಂತಗಳಿದೆ ನಮ್ಮ ಅದಕ್ಕೆ ಬದ್ಧರಾಗಿ ಬಂದರೆ ಖಂಡಿತವಾಗಿ ಅವರಿಗೆ ಅವಕಾಶ ಕೊಡೋದನ್ನು ನಾವು ಪರಾಮರ್ಶೆ ಮಾಡ್ತೀವಿ ಸ್ಟಿಲ್ ನಾಟ್ ಇಟ್ ಕನ್ಫರ್ಮ್ಡ್ ಓಕೆ ನಾಟ್ ಇಟ್ ಕನ್ಫರ್ಮ್ಡ್ ಯಾಕೆಂದರೆ ಅಲ್ಲಿ ನಮ್ಮ ಕಾರ್ಯಕರ್ತರು ಯಾವ ರೀತಿ ಇದ್ದಾರೆ ಅವರಲ್ಲಿ ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಹಳೆ ಕಾರ್ಯಕರ್ತರು ಏನಿದ್ದಾರೆ ಅದನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಇವರ ವಿನಬಿಲಿಟಿನೂ ಕನ್ಸಿಡರ್ ಮಾಡಬೇಕಾಗುತ್ತೆ ಯಾತಕ್ಕೋಸ್ಕರ ಆ ಪಕ್ಷ ಬಿಟ್ಟಿಯಾರೆ ಯಾತಿಗೋಸ್ರು ಬಿಟ್ಟಿದ್ದಾರೆ ಅವ್ರ ಸರ್ವೆ ಇಲ್ಲ ಏನೋ ಮೈನಸ್ ಪಾಯಿಂಟ್ಸ್ ಇರುತ್ತೆ ಅದನ್ನು ಯಾವ ರೀತಿ ಏನ್ ಅನ್ನೋದು ನೋಡಬೇಕಾಗುತ್ತೆ ಓಕೆ ಅಂದ್ರೆ ಉಚ್ಚಯ್ಯ ಅವ್ರು ಈಗ ಈ ಅಸಮಾಧಾನ ಅನ್ನೋದು ಮಾಡಿ ಎಸ್ ಉಚ್ಚಪ್ಪ ಅವರು ಈಗ ನಿಮ್ಮ ಪಕ್ಷದಲ್ಲೇ ದೊಡ್ಡ ಅಸಮಾಧಾನ ಭುಗಿಲಿರ್ತಕ್ಕ ನಿನ್ನೆ ಇನ್ನೂರ ಹದಿನೆಂಟು ಏನು ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಆದ ಕೂಡ ಅನೇಕ ಕಡೆ ಅಸಮಾಧಾನ ತಿಪ್ಟೂರ್ ಇರ್ಬೋದು ಹಾಗೆಯೇ ಮಾಯಕೊಂಡ ಇರ್ಬೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಿರಿಗುಪ್ಪ ಇರ್ಬೋದು ಸಾಕಷ್ಟು ಅಸಮಾಧಾನ ಹೊಗೆ ಆಡ್ತಾ ಇದೆ ಅಂದ್ರೆ ಯಾಕೆಷ್ಟು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಹೊಗೆ ಆಡ್ತಾ ಇದೆ ನಿಮ್ಮ ಪಕ್ಷದಲ್ಲಿ ಅಂತ ಈಗ ಈಗ ರಾಹುಲ್ ಗಾಂಧಿಯವರು ಅಧ್ಯಕ್ಷರಾಗಿ ಬಂದ ಮೇಲೆ ಅವರು ವೇಣುಗೋಪಾಲು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರುಗಳು ಮುಖ್ಯಮಂತ್ರಿಗಳೆಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಲ್ಲಿ ಎಮ್ ಎಲ್ ಎಗಳಿರ್ಬೋದು ಮತ್ತು ಯಾರು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾವ್ರೆ ಅವರಲ್ಲಿ ಕ್ಷೇತ್ರದಲ್ಲಿ ಮತದಾರ ಬಳಿ ಹೇಗಿದ್ದಾರೆ ಅಲ್ಲಿ ಕೆಲಸಕ್ಕೆ ಯಾಗಿದ್ದಾರೆ ಎಲ್ಲ ಪ್ರತಿಯೊಂದೂ ನಾವೆಲ್ಲ ನಮ್ಮದೇ ಆದಂಥ ಕಾ ಇನ್ಚಾರ್ಜ್ ಸೆಕ್ರೆಟರಿಗಳನ್ನ ಬಿಟ್ಟು ಎಲ್ಲ ಕಲೆಕ್ಟ್ ಮಾಡಿರ್ತೀವಿ ನಾವು ಅವನಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾನಾ ಇಲ್ವಾ ಇವನು ಮತದಾರ ಬಳಿ ಇದಾನೆ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾನೆ ಇವೆಲ್ಲವನ್ನು ನಾವು ಶೇಖಾರ ಮಾಡಿದ್ವಿ ಮಾಡಿ ಸಭೆಯಲ್ಲಿ ಕೂಡ ಚರ್ಚೆ ಮಾಡಿದ್ದೀವಿ ಹಾಗಾಗಿ ನಮ್ಮಲ್ಲಿ ಈ ಸಲ ಸ್ವಲ್ಪ ಹೊಸ ಮುಖಗಳು ಬರಲಿ ಅನ್ನೋ ಒಂದು ಉದ್ದೇಶ ನಮಗಿದ್ದೇ ಇರುತ್ತೆ ಈಗ ಆರು ಸೆಲಿ ಏಳು ಸೆಲೆ ಐದು ಸಲ ಎಮ್ ಎಲ್ ಎಗಳಾಗಿರ್ತಾರೆ ಕೆಲವರು ಈಗ ಅವರು ಹೋಗಿ ಇನ್ನೊಬ್ರು ಹೊಸ ಕೊಟ್ಟಿದ್ರೆ ನೀವು ಈಗ ನಂಜಾಮುರಿಯವರು ಕೊಟ್ಟಿದ್ರಿ ಟಿಕೆಟ್ ಅಲ್ಲ ಇಲ್ಲಿ ಆದ್ರೂ ಸಿಟ್ಟಿಂಗ್ ಎಮ್ ಎಲ್ ಎಕ್ ಅವ್ರದ್ದು ಕೂಡ ಯಾವುದೋ ದಾಂಪತ್ಯ ಕಲಾದಲ್ಲಿ ಏನೂ ಇದೆ ಅಲ್ಲ ನಾವಿಲ್ಲಿ ಚರ್ಚೆ ಮಾಡೋದು ಬೇಡ ನಾವಿಲ್ಲಿ ಹಾಗಾಗಿ ನಾಳೆ ಚುನಾವಣೆ ಚುನಾವಣೆಗೆ ಹೋದಾಗ ಕನ್ಸಿಡರ್ ಮಾಡಿದ ಚುನಾವಣೆಗೆ ಹೋದಾಗ ಜನಗಳು ನಮ್ಮ ಮೇಲೆ ಬೆಳ್ ಮಾಡಿ ತೋರಿಸ ತರ ಇರಬಾರ್ದು ಅಂತ ಅಭ್ಯರ್ಥಿಗಳನ್ನ ಈ ಸಲ ಸ್ವಲ್ಪ ಆಯ್ಕೆ ಮಾಡೋದ್ರಿಂದ ಹೆಚ್ಚುವರಿ ಮೇಟಿ ಅವರಿಗೆ ಕೊಟ್ಟಿದ್ರೆ ಟಿಕೆಟ್ ಇವೆಲ್ಲ ಸಹಜ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಹೆಚ್ ಐ ಮೀಟಿದ್ರು ಹೆಚ್ ಐ ಮೀಟಿದ್ದು ಅವರು ಬಹಳ ಅಲ್ಲೆಲ್ಲ ಅವ್ರ ಕ್ಷೇತ್ರಗಳಲ್ಲಿ ಬಾಗಲಕೋಟೆಯಲ್ಲಿ ಎನ್ಕ್ವೈರಿ ಮಾಡಿದ್ವಿ ಆ ರೀತಿ ತಪ್ಪುಗಳನ್ನ ಹೆಚ್ ಐ ಮೀಟಿ ಮಾಡಿಲ್ಲ ಪಾಪ ಒಳ್ಳೆ ಹೆಸರು ಇದೆ ಅವ್ರಿಗೆ ಎಲ್ಲ ಇದೆ ಇಲ್ಲ ಅವ್ರ ಬಗ್ಗೆ ಅವ್ರು ವಯಸ್ಸಾಗಿ ಅಪಾದನೆ ಮಾಡ್ತಾರೆ ಆಗ ರಾಜೀನಾಮೆ ಕೊಟ್ಬಿಡ್ತಿವಿಡಿಯ ಕೊಡದೆ ಹಠ ಮಾಡಿದ್ರೆ ಅದು ಒಂಥರ ಆರೋಪಗಳು ಬಂದಾಗ ಕಳಂಕ ಬಂದಾಗ ಅವ್ರು ರಾಜೀನಾಮೆ ಕೊಟ್ಟರು ಅದೇ ತರ ನೀವು ಹೇಳದಂಗೆ ಷಡಕ್ ಮೇಲೆ ಕೂಡ ಆರೋಪ ಬಂದ್ರೆ ಅದಕ್ಕೆ ಟಿಕೆಟ್ ನಿರಾಕರಿಸಿರಬಹುದು ಅಂತ ಹೇಳಿದ್ರೆ ಅಲ್ಲೂ ಕೂಡ ಆರೋಪಿ ನಾವು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಮ್ದೇ ಆದಂತ ಒಂದ್ ರೀತಿಯಲ್ಲಿ ನಾವು ಅವರು ವಿವರಣೆಗಳನ್ನ ನಾವು ತಗೊಂಡಿದ್ದೀವಿ ಇದು ನಮ್ದೊಂದೇ ಅಲ್ಲ ಎಲ್ಲ ಪಾರ್ಟಿಲು ಚುನಾವಣೆ ಸಂದರ್ಭದಲ್ಲಿ ಭಗಲಿಯೋದು ಅಸಮಾಧಾನ ವ್ಯಕ್ತಪಡಿಸೋದು ಸಹಜ ಅದು ನಮ್ದೇ ನಾಯಕರು ಇದ್ದಾರೆ ಅವರನ್ನ ಕರೆದು ಮಾತಾಡ್ತಾರೆ ಸಮಾಧಾನ ಮಾಡ್ತಾರೆ ಆಯ್ತಪ್ಪ ನಿನಗೂ ಒಂದು ಅವಕಾಶ ಕೊಟ್ಟಿದ್ದೀವಿ ಆತನೂ ಭಾಳ ವರ್ಷದಿಂದ ಪಾರ್ಟಿ ಅವನು ಒಂದು ಅವಕಾಶ ಮಾಡಿಕೊಡ್ತೀವಿ ಒಂದು ಅವಕಾಶ ಮಾಡಿಕೊಡಿ ಯಾಕೆ ಮಾಡ್ಕೊಡ್ಬಾರ್ದು ಈ ರೀತಿ ಸಮಾಧಾನ ಮಾಡ್ತಾರೆ ಈಗ ಈಗಾಗಲೇ ಮುಖ್ಯಮಂತ್ರಿ ಬೆಳಗ್ಗೆ ಎಲ್ಲ ಒಂದು ವರ್ಷದಿಂದ ಸಮಾಧಾನ ಮಾಡಿದ್ದಾರೆ ನಮ್ಮ ಅಧ್ಯಕ್ಷ ಜಿ ಪರಮೇಶ್ವರ್ಗೆ ನೀಡಿಲ್ಲ ಪಕ್ಷದಲ್ಲಿ ಅನೇಕ ಸುದರ್ಶನ್ ಆಕಾಂಕ್ಷಿ ಆಗಿದ್ರು ನಮ್ಮಲ್ಲಿ ಭಾಳ ಜನ ಇಷ್ಟಾವಂತಿದಾರೆ ಪಕ್ಷದಲ್ಲಿ ಈ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬರಿಗೆ ಕೊಡೋಕ್ಕಾಗೋದು ಎಲ್ಲಾನು ಇಷ್ಟಾವಂತರು ಕೊಡಕ್ಕಾಗಲ್ಲ ಒಂದು ಸಲ ಆಗುತ್ತೆ ಆ ಥರ ಅವ್ಯವಸ್ಥೆ ಆಗುತ್ತೆ ಅವರು ಬೇರೆ ರೀತಿಯಲ್ಲಿ ಸಮಾಧಾನ ಮಾಡ್ತೀವಿ ಬೇರೆ ರೀತಿಯಲ್ಲಿ ಅವ್ರಿಗೆ ಏನೋ ಅವಕಾಶಗಳು ಕೊಡ್ತೀವಿ ನಾವು ಪಕ್ಷದ ಪಾಧಿಕಾರಿಗಳಲ್ಲಿ ಅವಕಾಶ ಕೊಡ್ತೀವಿ ನಡೀತಾ ಇದೆ ಬೆಳಿಗ್ಗೆ ಅಧ್ಯಕ್ಷರು ಕೂಡ ಭಾಳ ಜನಕ್ಕೆ ಸಮಾಧಾನ ಮಾಡಿದ್ದಾರೆ ಏನು ನಿಮಗೆ ನಾವು ಪಕ್ಷದಲ್ಲಿ ಯಾವ ರೀತಿ ಕಡೆಗಣಿಸಿಲ್ಲ ನೀವು ಪಾರ್ಟಿಗಳಿಗೆ ಭಾಳ ಪ್ರಾಮಾಣಿಕವಾಗಿ ಇದ್ದೀರ ಆದ್ರೆ ಎಲ್ಲರಿಗೂ ಟಿಕೆಟ್ ಕೊಡೋಕಲ್ಲ ಇದು ಸಹಜ ಇದೆ ಯಾರೋ ಒಬ್ಬರು ಕೊಡಬೇಕಾಗುತ್ತೆ ಒಂದೊಂದು ಬದಲಾವಣೆಗೆ ಇರಲಿ ಆ ಈ ಉದ್ದೇಶದಿಂದ ಅಷ್ಟೇ ಹೊರ್ತು ನಾವ್ ನಮ್ಮಲ್ಲಿ ಯಾರು ನಿಷ್ಠಾವಂತಿರಲ್ಲ ಯಾರು ನಾವು ಆ ಆ ಭಾವನೆ ನಮ್ಮಲ್ಲಿ ಇಲ್ವೇ ಇಲ್ಲಾ ಒಂದ್ಸಲ ಒಬ್ಬೊಬ್ರ ಅವಕಾಶಗಳು ಕೊಟ್ಟಿದ್ದೀವಿ ಇವ್ರಿಗೆಲ್ಲಾ ಸಮಾನ ನಾಳೆ ಎಲ್ಲಾ ಆಲ್ಮೋಸ್ಟ್ ಅಲ್ಲಾ ನಮ್ಮಲ್ಲಿ ತಣ್ಣಗ ಹಾಕ್ತಾರ ಚುನಾವಣೆಗ್ ಹೋಗ್ತಾರ ಮತ್ ಯಾರಿಗೆ ಗಟ್ಟಿ ಧ್ವನಿ ಇಲ್ವೋ ಅಂತವ್ರಿಗೆಲ್ಲಾ ಟಿಕೆಟ್ ನಮ್ಮಲ್ಲಾರು ಆ ಜಗಳ ಆಡ್ತಾರೆ ಗಲಾಟೆ ಮಾಡ್ತಾರೆ ಮಾ ಅಂತವ್ರಿಗೆಲ್ಲಾ ಕೂಡ ಕೊಟ್ಟಿದ್ರೆ ಆಂಗ್ಲೇಜ್ ನಲ್ಲಿ ಎಲ್ಲಾರು ಗಟ್ಟಿ ಧ್ವನಿ ಇದೆ ಅದ್ ಎರಡನೇ ಮಾತಾಡಂಗಿಲ್ಲಾ ಹಾಗಾಗಿ ನಮ್ಮಲ್ಲಿ ಯಾರು ಧ್ವನಿ ಅಲ್ಲ ಆದ್ರೂ ಹಾಗಾಗಿ ನಮ್ಮಲ್ಲಿ ಸಂಖ್ಯೆಗಳು ಜಾಸ್ತಿ ಟಿಕೆಟ್ ಕೇಳ ಆಕಾಂಕ್ಷಿಗಳು ಬಹಳ ಇದಾರ ಸಮಾಧಾನ ಮಾಡ್ತೀವಿ ಮಾಡಿದ್ರು ಕರ್ಕೊಂಡು ಹೋಗ್ತೀವಿ ಇಲ್ಲ ಈಗ ಹೆಬ್ಬಾಳ್ ರಾಘವೇಂದ್ರ ಅವರೇ ಈ ರಾಷ್ಟ್ರೀಯ ಪಕ್ಷಗಳಲ್ಲಾಗಿರ್ತಕ್ಕಂಥ ಅಸಮಾಧಾನ ಏನು ಹೋಗಿ ಆಡ್ತಾ ಇದೆ ಈಗ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಇದು ಎಷ್ಟು ಮಟ್ಟಿಗೆ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಬೇರೆ ಪಕ್ಷಗಳಿಗೆ ಎಷ್ಟು ಮಟ್ಟಿಗೆ ಅಡ್ವಾಂಟೇಜ್ ಆಗೋದು ಸಾಧ್ಯತೆಗಳಿದೆ ಅಂತ ಹೇಳ್ತೀರಾ ನೋಡಿ ಎರಡು ವಿಚಾರ ಒಂದು ವಿಚಾರ ಅಂತ ಹೇಳಿದ್ರೆ ಇವರು ಈಗ ಈ ಪಕ್ಷ ಹುಟ್ಟಿ ಆಲ್ಮೋಸ್ಟ್ ಒಂದು ಅರವತ್ತು ವರ್ಷದ ಮೇಲೇ ಆಗಿದೆ ಅಂತ ಹೇಳ್ಬೋದು ಅರವತ್ತು ವರ್ಷದಲ್ಲಿ ಒಂದಿಷ್ಟು ಜನ್ರೇಷನ್ ಎರಡು ಮೂರು ಜನ್ರೇಷನ್ನೇ ಕಳೆದೋಗ್ಬಿಟ್ಟಿದೆ ಈ ಎರಡು ಮೂರು ಜನ್ರೇಷನಲ್ಲಿ ಈಗ ಎರಡು ಥರ ಅವರಲ್ಲಿ ಒಂದು ಕಾಂಪಿಟೇಷನ್ ನಡೀತದೆ ಅಂತ ಒಂದು ಅಪ್ ಒಂದು ತನ್ನ ತನ್ನ ಮಗನಿಗೆ ಸೀಟ್ ಸಿಗಬೇಕು ಅನ್ನೋದು ಒಂದು ಕಡೆ ಒಂದು ಕಾಂಪಿಟೇಷನ್ ಅಂತ ಹೇಳಿದ್ರೆ ಮತ್ತೊಂದು ಅದರಲ್ಲಿ ಎರಡು ಬಣಗಳಾಗಿದೆ ಪ್ರತಿಯೊಂದರಲ್ಲಿ ಈಗ ಈಗ ಮೇಜರ್ಲಿ ನೋಡಿ ಈಗ ಸಿದ್ದರಾಮಯ್ಯ ಅವರು ಮೊದಲು ಜೆ ಡಿ ಎಸ್ಸಿಂದ ಇಂದ ಈಗ ಕಾಂಗ್ರೆಸ್ಸಿಗೆ ಹಾರಿದ್ದಾರೆ ಈಗ ಯಾರೊಬ್ಬರು ಲೀಡ್ರ್ ಹೇಳ್ದಂಗೆ ಇಲ್ಲಿ ಕಾಂಗ್ರೆಸ್ ಮೂಲ ಬಣ ಕಾಂಗ್ರೆಸ್ ಎಸ್ ಬಣ ಥರ ಎರಡು ಬಣ ಆಗಿದೆ ಇವ್ರದ್ದು ಒಂದು ಅಂದರೆ ಈಗ ಸಿಕ್ಕಿರೋ ಸೀಟ್ಗಳು ಏನಾಗಿದೆ ಒಂದು ಕಾಂಗ್ರೆಸ್ ಎಸ್ ಬಣದ ಒಂದು ಸೀಟು ಆಗಿರ್ಬೋದು ಅದರಿಂದಾಗಿ ಸ್ವಲ್ಪ ಒಂದು ಸ್ಪಾರ್ಕಿಂಗ್ ಇರ್ಬೋದು ಎರಡನೇದು ಹೇಳಿದ್ರೆ ಅದರಲ್ಲೇ ಎರಡು ಬಣಗಳಿದೆ ಈಗ ನಾನು ಮೂಲತಃ ಉತ್ತರ ಕನ್ನಡ ಜಾಸ್ತಿ ಫಾಲೋ ಮಾಡ್ತಾ ಇರೋದಾಗ ಅಲ್ಲಿ ಎರಡು ಬಣ ಒಂದು ದೇಶಪಾಂಡೆ ಅವ್ರ ಬಣ ಇದೆ ಮತ್ತೊಂದು ಮಾರ್ಗರೇಟ್ ಆಳೋ ಬಣ ಇದೆ ಸೊ ಮಾರ್ಗರೀಟ್ ಆಳೋ ಅವರು ಅದು ನಿವೇದಿತ ಆಳೋ ಕೊಡಬೇಕಂತೇಳಿ ಅವ್ರದ್ದು ಇಚ್ಛೆ ಆಗಿತ್ತು ಈ ಕಡೆ ದೇಶಪಾಂಡೆ ಅವರು ಅವ್ರಿಗೆ ಕೊಡುವಂಥ ಇಚ್ಛೆ ಇತ್ತು ಫೇಕ್ ಒಂದು ನ್ಯೂಸ್ ಬಂದಾಗ ಅದರಲ್ಲಿ ನಿವೇದಿತ ಆಳೋ ಅವರದು ಹೆಸರು ಹೆಸರಿತ್ತು ಆ್ಯಕ್ಚುಲಿ ಸೊ ಅದಾದಮೇಲೆ ಈಗ ರೀಫ್ರೆಶ್ ಆದಾಗ ಅದರಲ್ಲಿ ಇವರು ಅವ್ರದ್ದು ಹೆಸರು ಬಂದಿದೆ ಸೊ ಈಗ ಈ ಥರ ಆದಾಗ ಅಲ್ಲಿರುವಂಥ ಒಂದು ಒಂದು ಸರ್ವೆ ಸಾಮಾನ್ಯವಾದ ಒಂದು ಸಪೋರ್ಟು ಮತ್ತು ಕಾಲಿಳಬೇಕು ಅಂತ ಸರ್ವೇ ಸಾಮಾನ್ಯ ನಡೀತಾ ಇದೆ ಸೊ ಅದು ಅರ್ಥ ಏನು ಅಂತ ಹೇಳಿದರೆ ಈ ರಾಷ್ಟ್ರೀಯ ಪಕ್ಷಗಳು ಈಗ ತುಂಬ ಹಳೆಯದಾಗ್ಬಿಟ್ಟಿದೆ ಈಗ ಅವರು ನ ಜನರ ಒಂದು ಏನು ಒಂದು ಪ್ರಾಬ್ಲಮ್ಸ್ ಇದೆ ಅದು ಸಾಲ್ವ್ ಮಾಡೋದು ಸೆಕೆಂಡ್ರಿ ಮೊದಲು ಅವ್ರ ಪ್ರಾಬ್ಲಮನ್ನೇ ಸಾಲ್ವ್ ಮಾಡ್ಕೊಳ್ಳೋದು ಕಷ್ಟ ಆಗುವಂಥ ಪರಿಸ್ಥಿತಿ ಬಂದಿದೆ ಈಗ ಒಂದು ಇನ್ನೊಮ್ಮೆ ಒಂದೊಮ್ಮೆ ಈ ಇಂಥ ಪಕ್ಷಗಳು ನಾಳೆ ಆಡಳಿತಕ್ಕೆ ಬಂತಂದ್ರೆ ಹೇಳಿದ್ರೆ ಏನಾಗ್ಬೋದು ಯಾಕಂದರೆ ಈ ಒಂದು ಲೀಡರ್ಸ್ ಏನಿರ್ತಾರೆ ಲೀಡರ್ಸ್ ಟಾಪ್ ಟಾಪ್ ಮಂಡಳಿ ಒಂದು ಪ್ರಾಬ್ಲಮ್ ಸಾಲ್ವರ್ ಆಗಿರಬೇಕು ಅವರು ಪಕ್ಷದ ಮಟ್ಟದಲ್ಲಿ ಇಷ್ಟು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಜನರಿಗೆ ಯಾವ ಥರ ಪ್ರಾಬ್ಲಮ್ ಸಾಲ್ವರ್ ಆಗಿರ್ತಾರೆ ಸೊ ಇದು ಒಂದು ಜನರಿಗೆ ಒಂದು 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 ಎಕ್ಸಾಂಪಲ್ ಅಂತ ಹೇಳ್ಬೋದು ಅಥವಾ ಜನರಿಗೆ ಒಂದು ಪಾಟನ್ ಅಂತ ಹೇಳ್ಬೋದು ಸೊ ಸಾಕಿದ್ದು ಸಾಕಾಗಿದ್ದು ಸಾಕಾಗಿದೆ ಈಗ ಹೊ ಈಗ ಹಳೆ ನೀರು ಹೋಗಿದೆ ಹೊಸ ನೀರಿಗೆ ಅವಕಾಶ ಕೊಡಬೇಕು ಹೊಸ ನೀರಿಂದ ಅಂತ ಹೇಳಿದರೆ ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು ಒಂದು ಕಡೆ ಜೆ ಡಿ ಎಸ್ ಆಗಿರ್ಬೋದು ಅಂತ ಹೇಳ್ಬೋದು ಆ್ಯಕ್ಚುಲಿ ಸೊ ಈ ಕಚ್ಚಾಡ್ತಾ ಇರೋ ಪಕ್ಷಗಳನ್ನು ಬಿಟ್ಟು ಕಚ್ಚಾಡದೆ ಇಲ್ಲದೆ ಈ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷಗಳನ್ನು ನಿರಾಕರಿಸ್ತಾರೆ ಮತದಾರರು ನೀವು ಹೇಳೋ ಪ್ರಕಾರ ನೋಡಿ ಈಗ ನಾವು ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಮಾಡ್ತಾ ಇದ್ದೀವಿ ಇದು ಈ ಮುಂ ಈ ಮುಂಚೆ ನಾನು ಒಂದು ಅಭ್ಯರ್ಥಿ ಹೆಬ್ಬಾಳ ಕ್ಷೇತ್ರದಿಂದ ಒಂದು ಅಭ್ಯರ್ಥಿ ಆಗಿರ್ಬೇಕಾದ್ರೆ ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಮಾಡ್ತಾ ಇದೆ ಎಷ್ಟು ಇದಕ್ಕಿಂತ ಮುಂಚೆ ಟೂ ತೌಸಂಡ್ ಫೋರ್ಟೀನಲ್ಲೂ ಕೂಡ ನಾನು ಅಭ್ಯರ್ಥಿ ಆಗಿದೆ ಉತ್ತರ ಕನ್ನಡದಿಂದ ಅವು ಹೋದಾಗ ಈ ಈ ಸತ ಮೋದಿ ಕೊಡ್ತೀವಿ ಸರ್ ನೆಕ್ಸ್ಟ್ ಟೈಮ್ ಒಂದು ಗ್ಯಾರಂಟಿ ನಿಮಗೆ ಈ ಸದಾ ಮೋದಿ ಇದೊಂದು ಒಂದು 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 ವಾಕ್ಯ ಆಗಿತ್ತು ಈ ಸತ ಮೋದಿ ನೆಕ್ಸ್ಟ್ ಟೈಮ್ ಹೌದು ಇತ್ತು ಸೊ ಈ ಸದನ ಹೇಳ್ತಾರೆ ಹೌದು ಸರ್ ನೋಡಿದ್ದಲ್ಲ ಜಾಸ್ತಿ ಕಡೆ ಟಿಕೆಟ್ ಅಸಮಾಧಾನ ಸಮಸ್ಯೆ ಆದ್ರೆ ಮತ್ತೊಂದು ಕಡೆ ಮೋದಿ ಹವಾ ಇಲ್ಲ ಅನ್ನೋದು ಇವರ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ ಮೋದಿ ಮೇಲೆ ಏನು ನಡೆಯಲ್ಲ ಈ ಬಾರಿ ಚುನಾವಣೆ ವಿಷಯ ಆಮ್ ಆದ್ಮಿ ಪಕ್ಷ ಹೊಸ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಪಕ್ಷ ಕಟ್ಟೋದು ಚುನಾವಣೆ ನಿಲ್ಲ ಒಂದು ಅಧಿಕಾರ ಇದ್ದೇ ಇದೆ ಈ ಪಕ್ಷ ದಿಲ್ಲಿಯಲ್ಲಿ ಅಭೂತಪೂರ್ವವಾದಂತಹ ಒಂದು ಸಂಖ್ಯೆಯಲ್ಲಿ ಗೆದ್ದು ಅಂದ್ರೆ ಎಪ್ಪತ್ತಲ್ಲಿ ಅರವತ್ತೆರಡನ್ನು ಗೆದ್ದು ಅಧಿಕಾರಕ್ಕೆ ಬಂದ ಮೇಲೆ ಇವ್ರೇನು ಮಾಡಿದ್ರು ಅನ್ನೋದು ಜನ ನೋಡ್ತಾರೆ ಜನ ಏನು ಒಂದು ಒಂದು ಹೊಸ ಪರ್ಯಾಯ ಆಗಿದೆ ಅವ್ರಿಗೆ ಅಧಿಕಾರ ಕೊಟ್ಟು ನೋಡಿದ್ರೆ ಇಪ್ಪತ್ತು ಜನ ಶಾಸಕರು ಜೈಲಿಗೆ ಹೋದ್ರು ಕೇಜ್ರಿವಾಲ್ ಅವರು ದಿಲ್ಲಿ ಆಡಳಿತ ಮಾಡೋದು ಬಿಟ್ಬಿಟ್ರು ದಿನ ಬೆಳಗಾದ್ರೆ ಮೋದಿ ಅವರನ್ನ ಟೀಕೆ ಮಾಡೋದೇ ತಮ್ಮ ಉದ್ಯೋಗ ಮಾಡ್ಕೊಂಬಿಟ್ರು ಇತ್ತೀಚೆ ಸ್ವಲ್ಪ ಬಿಟ್ಟಿದ್ದಾರೆ ಯಾಕಂದ್ರೆ ಸುಮಾರು ಮೂರ್ನಾಲ್ಕು ಡಿಫರ್ಮೇಶನ್ ಕೇಸ್ಗಳಲ್ಲಿ ಅವರು ಕ್ಷಮೆ ಕೇಳಿ ಕ್ಷಮೆ ಮುಖ್ಯಮಂತ್ರಿ ಅಪಲಜೆಟಿಕ್ ಚೀಫ್ ಮಿನಿಸ್ಟರ್ ಅಂತ ಆಗಿದೆ ಈಗ ಜೇಟ್ಲಿ ಅವರಿಗಾಯ್ತು ಆಯ್ತು ಎಲ್ರಿಗೂ ಕ್ಷಮೆ ಕೇಳೋದೇ ಕೆಲಸ ಈಗ ಅವರು ಯಾಕಂದ್ರೆ ಆ ರೀತಿ ಇಲ್ಲಿ ಈಗ ಪರ್ಯಾಯ ಶಕ್ತಿಗಳಿಗೆ ಅವಕಾಶ ಪರಿಯ ಪರ್ಯಾಯ ಈಗ ಪರ್ಯಾಯ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷ ಇದೆ ಇವ್ರ ಪಕ್ಷ ಏನ್ ಹೇಳ್ತಾರೆ ಇವರು ದಿಲ್ಲಿ ನೋಡಿ ಎರಡು ಉಪ ಚುನಾವಣೆಗಳಾಯ್ತು ಒಂದ್ರಲ್ಲಿ ಇವರು ಠೇವಣಿ ಕಳ್ಕೊಂಡು ಇನ್ನ ಗೆದ್ರು ಮೂರು ಮುನ್ಸಿಪಲ್ಪಾಲಿಟಿವೆ ಅಲ್ಲಿ ಮೂರು ಚುನಾವಣೆ ಹೀನಾಯವಾಗಿಸೋತ್ರು ಇವರೊಂದು ಒಳ್ಳೆ ಆಡಳಿತ ಕೊಟ್ಟಿದ್ರೆ ಆಡಳಿತ ಒಳ್ಳೆ ನಾವು ಜನರು ನಿರೀಕ್ಷೆ ಮಾಡುದು ಏನೋ ಒಂದು ಒಳ್ಳೆ ಆಡಳಿತ ಪರ್ಯಾಯ ಇದೆ ಇವರು ಕೊಡ್ತಾರೆ ಅಂತಂದ್ರೆ ಸಂಪೂರ್ಣ ದಿಲ್ಲಿಯಲ್ಲಿ ಇವರ ಆಡಳಿತ ವೈಖರಿಯನ್ನು ಮೇಲೆ ಸಂಸ್ಥಾಪಕರುಗಳು ಬಿಟ್ಟು ಹೋದ್ಮೇಲೆ ಈ ಪಕ್ಷಕ್ಕೆ ಯಾವ ಭವಿಷ್ಯ ಇದೆ ಕರ್ನಾಟಕದಲ್ಲಿ ಗುಜರಾತ್ ನಲ್ಲಿ ಹೋದ್ರು ಉತ್ತರ ಪ್ರದೇಶದಲ್ಲಿ ಹೋದ್ರು ಇನ್ನೆಲ್ಲ ಹೋದ್ರು ಏನೋ ಒಂದು ವಿರೋಧ ಪಕ್ಷ ಗೆದ್ದಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಇವರು ದಿಲ್ಲಿಯಲ್ಲಿ ಆಡಳಿತ ಮಾಡೋದು ಬಿಟ್ಟು ಒಂದು ಒಂದು ಅಂಶದ ಕಾರ್ಯಕ್ರಮ ಮಾಡಿಕೊಂಡು ಕೇಂದ್ರ ಸರ್ಕಾರವನ್ನು ಪ್ರಧಾನಿಯವನ್ನ ಟೀಕೆ ಅದಾಗೋದಿಲ್ಲ ಇನ್ನು ಹದಿನೈದು ಮೋದಿಯವರ ಇಲ್ಲ ಹೇಳೋದಕ್ಕೆ ಇವ್ರು ಯಾರು ನಾವು ಯಾರು ನಮ್ಮ ಪ್ರಕಾರ ಹವಾ ಇದೆ ಹವಾ ಯಾವಾಗ ಗೊತ್ತಾಗುತ್ತೆ ಏನು ಕಳೆದ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಮೋದಿ ಹವಾಯ್ತು ಅಂತ ಯಾರು ಹೇಳಿದ್ರೆ ಇನ್ನೂರ ಎಂಬತ್ತೆರಡು ತನ್ನ ಸ್ವಂತ ಶಕ್ತಿ ಮೇಲೆ ಬಿಜೆಪಿ ಗದ್ದಾಗಲೇ ಗೊತ್ತಾಗಿದ್ದು ಮೋದಿ ಹವಾ ಇದ್ದಾರೆ ಇವಳು ಮೋದಿ ಹವಾಯಿದೆ ಅನ್ನೋದು ಚುನಾವಣೆ ಆದ್ಮೇಲೆ ಗೊತ್ತಾಗುತ್ತೆ ಮೊದಲು ಇವ್ರು ಹೇಳೋದಲ್ಲ ಇವರಿಗೆ ಹವಾ ಇದೆಯಲ್ಲ ಇವ್ರು ಯಾರು ಅದನ್ನ ಇದು ಮಾಡೋದಕ್ಕೆ ಯಾವ ಸಮೀಕ್ಷೆಗಳು ಕೂಡ ಅಷ್ಟೇ ಸಮೀಕ್ಷೆ ಕೂಡ ಸುಳ್ಳು ಆಗ್ತವೆ ಸತ್ಯ ಆಗ್ತವೆ ಎರಡು ಆಗ್ತವೆ ಮೋದಿ ಇವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಇವ್ರಿಗೆ ಶಕ್ತಿ ಇಲ್ಲ ಜನ ಇವ್ರ ಬೆಂಬಲ ಕೊಡೋದಿಲ್ಲ ಚುನಾವಣೆ ಸ್ಟೋರಿ ಬೋರ್ಡ್ಗೆ ಮತ್ತೊಮ್ಮೆ ಸ್ವಾಗತ ಈಗ ಹೆಗಡೆ ಅವರು ಈ ಪಟ್ಟಿಯನ್ನು ನೋಡಿದಾಗ ಈ ಪಟ್ಟಿಯಲ್ಲಿ ಪ್ರಮುಖವಾಗಿ ಈಗ ಮಾಲೂರು ಕ್ಷೇತ್ರದಿಂದ ಕೃಷ್ಣೇಶೆಟ್ಟಿ ಅವರು ಟಿಕೆಟ್ ನೀಡಿದ್ರಿ ಆಮೇಲೆ ಈ ಸಲ ಕಟ್ಟಾ ಸುಬ್ರಹ್ಮಣ್ಯ ಅಡಿಯವರು ಕೂಡ ಟಿಕೆಟ್ ಕೊಟ್ಟಿದ್ರು ಅಂದ್ರೆ ಜೈಲ್ಗೆ ಹೋಗಿ ಬಂದವರಿಗೆಲ್ಲ ಟಿಕೆಟ್ ಕೊಟ್ಟಿದ್ರು ನೀವು ಏನು ಏನ್ ಡಿಫ್ರೆನ್ಸ್ ನೀವು ಪಕ್ಷ ಅಂತ ಏನ್ ಡಿಫರೆನ್ಸ್ ಆಗಿದೆ ಅಂತೇಳಿ ಈಗ ಕಾಂಗ್ರೆಸ್ ಬಗ್ಗೆ ಮಾತಾಡೋದಾರ ನೋಡಿ ನಾನು ಬೇರೆ ಮಾತಾಡ್ತೀನಿ ಈಗ ಅವ್ರು ಜೈಲಿಗೆ ಹೋಗಿ ಬಂದ ಕ್ಷಣ ಅವರು ಕನ್ವಿಕ್ಷನ್ ಆಗಿಲ್ಲ ಅವರು ಅಕ್ಯೂಸ್ಡ್ ಅಷ್ಟೇ ಈಗ ಆರೋಪಿ ಅಪರಾಧಿ ಅಲ್ಲ ಅಪರಾಧಿ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ನಿಮ್ಮ ಅಮಿತ್ ಶಾ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಎಲ್ರಿಗೂ ಕೊಡ್ಬೇಕು ಒಂದು ನಿಮಿಷ ಕೊಡ್ಬೇಕು ಕೊಡಬೇಕು ಅಂತೇನಿಲ್ಲ ಕೊಡ್ದಾನೆ ಈಗ ಕಾಂಗ್ರೆಸ್ನ ಈಗ ಆನಂದ್ ಸಿಂಗ್ ಆಗಿರ್ಬೋದು ನಾಗೇಂದ್ರ ಆಗಿರ್ಬೋದು ಸತೀಶ್ ಶೆಟ್ ಇವರೆಲ್ಲ ಜೈಲಿಗೆ ಹೋಗಿ ಬಂದವರೇನೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷ ಈ ಗಣಿ ಅಕ್ರಮವನ್ನು ವಿರೋಧ ಮಾಡಿ ಬೆಂಗಳೂರಿನಿಂದ ಹೊಸಪೇಟೆವರೆಗೆ ಇವರು ಪಾದಯಾತ್ರೆಯನ್ನ ಮಾಡಿದ್ರು ಇವತ್ತು ಅವ್ರನ್ನೇ ತಬ್ಕೊಂಡ್ಬಿಟ್ರಲ್ಲಪ್ಪ ಇವರು ಅದಕ್ಕೆ ಇವರು ಏನು ಹೇಳ್ತಾರೆ

ಅಕ್ರಮ ಎಸಗಿದವರು ಆ ಅದು ಅಪರಾಧಿಗಳು ಆರೋಪಿಗಳು ಅಂತ ಹೇಳ್ತಾರೆ ಇವ್ರ ಪಕ್ಷಕ್ಕೆ ಬಂದರೆ ಅವರು ಬಹಳ ಪ್ರಾಮಾಣಿಕ ಜನರಾಗ್ಬಿಟ್ರು ನೋಡಿ ಇವರು ಇವ್ರ ಪಕ್ಷಕ್ಕೆ ಬಂದರೆ ಇವರು ಇನ್ನೂ ಎಷ್ಟು ಜನ ಇದ್ದಾರೆ ಇವ್ರ ಪಕ್ಷದ ರೀತಿ ಅದನ್ನ ಹೇಳಿ ಅವರು ಹಾಗಾಗಿ ನಾವು ಕೊಟ್ಟಂತ ಯಾರು ಕೂಡ ಈವರೆಗೆ ಕನ್ವಿಕ್ಟೆಡ್ ಅಲ್ಲ ಅವರು ಆದ್ರಿಂದ ಕನ್ವಿಕ್ಷನ್ ಆಗದೆ ಇರೋರಿಗೆ ಅವರು ಗಿಲ್ಟಿ ಅಲ್ಲ ಅವರು ರಿನಸೆಂಟ್ ಅಂತ ಹೇಳಬೇಕು ಅದರಿಂದ ಅವರಿಗೆ ಟಿಕೆಟ್ ನಿಮ್ಮ ಪಕ್ಷಕ್ಕೆ 2008 ರಲ್ಲಿ ಜನಾರ್ಧನ ರೆಡ್ಡಿ ಅವರು ಬಹಳ ಶಕ್ತಿ ತುಂಬಿದ್ರು ಅವರು ಕೊಡಬೋಯಿತಲ್ಲಗಳ ಟಿಕೆಟ್ ಅಂದ್ರೆ ಮೂರನೇ ಪುಟಿಗೆ ಕೊಡ್ತೀರಾ ಕೊどದು ಬಿಡೋದು ಪಕ್ಷದ ਨਾਲ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ರು ಅಮಿತ್ ಅಮಿತ್ ಶಾ ಅವರು ಅಂತೇಳಿ ಅದನ್ನೆ ತಪ್ಪು ತೀಡ್ಕೊಂಡು ಅವ್ರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ ನೋಡಿ ಅದೆಲ್ಲ ಬಿಟ್ಬಿಡಿ ಅಶೋಕ್ ಕೆನಿ ಇಲ್ಲ ಕಾಂಗ್ರೆಸ್ ಇದೆಯಾ ಅವರಿಲ್ಲ ಅಲ್ಲ ನಿಮ್ಮೆಲ್ಲ ಬಂದಿರೋ ಮೇಲೆ ಅವರದು ಎಲ್ಲಾರ್ಗೂ ಫೈನಲ್ ಕೇಳಿ ಅಶೋಕ ಖೇಣಿ ಅವ್ರ ಮೇಲೆ ಒಂದು ಸಮಿತಿ ಅದು ಶಾಸಕಾಂಗ ಸಮಿತಿ ಅಲ್ಲಿ ಎಲ್ಲಾ ಇದ್ರು ಒಮ್ಮತ್ತಿಂದ ಒಂದು ವರದಿಯನ್ನು ಕೊಟ್ರು ಇವ್ರ ಮೇಲೆ ಆಪಾದನೆ ಇದೆ ಅದನ್ನ ಸಿ ಬಿ ಐ ತನಿಖೆ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರನ್ನ ಇವ್ರು ಸೇರ್ಸ್ಕೊಂಡ್ರಲ್ಲ ಸನ್ಮಾನ ಖಾರ್ಗೆ ಅವ್ರು ಎಷ್ಟ ಕಾಂಗ್ರೆಸ್ ಇಲ್ಲ ಆದ್ರೆ ಒಂದ್ ಕಾಲಲ್ಲಿ ರೆಡ್ಡಿಯಿಂದಾನೇ ಬಿಜೆಪಿ ಯಾರಿಂದ ಸಿದ್ದರಾಮಯ್ಯ ಬಂದು ಕಾಂಗ್ರೆಸ್ ಇದು ಇವ್ರು ಯಾರು ಇವರು ಸಿದ್ದರಾಮಯ್ಯ ಎಲ್ಲಿದ್ರು ಎಷ್ಟು ವರ್ಷ ಕಾಂಗ್ರೆಸ್ ಕಾಂಗ್ರೆಸ್ ಸೋಮಶೇಖರ್ ರೆಡ್ಡಿ ಅವರು ಕೂಡ ಟಿಕೆಟ್ ಕೊಟ್ಟಿದ್ದಾರೆ ವಿರೋಧ ಮಾಡ್ಕೊಂಡು ಸಿದ್ದರಾಮಯ್ಯ ಕಾಂಗ್ರೆಸ್ ಇದೆ ಇವರಿಗೆ ವಲಸಿಗರ ಕಾಂಗ್ರೆಸ್ ಇದು ಸಿದ್ದರಾಮಯ್ಯ ಈಗಲೂ ಕೂಡ ಜನಾರ್ದನ್ ರೆಡ್ಡಿ ಅವರು ನಿಮ್ಮ ಪಕ್ಷದ ಬೆನ್ನಿಗೆ ನಿಂತಿದ್ದಾರೆ ಪಕ್ಷದ ಬೆಲೆ ಅದು ವೈಯಕ್ತಿಕವಾಗಿ ಯಾರು ಯಾವ ಪಕ್ಷಕ್ಕೆ ಬೇಕಾದ್ರೂ ಬೆಂಬಲ ಕೊಡಬಹುದು ಅವರೇ ಬಿಟ್ಟು ವಿಚಾರ ಆಗಿ ಬಿಜೆಪಿ ಯಾರು ಬೆಂಬಲ ಕೊಟ್ಟರೆ ನಾವು ಬೇಡ ಆಗೋದಿಲ್ಲ ಅಥವಾ ಯಾರ ಇನ್ನೊಂದು ಪಕ್ಷದವರು ಟಿಕೆಟ್ ಟಿಕೆಟ್ ಬಿಡೋದು ಅದು ರಾಷ್ಟ್ರೀಯ ನಾಯಕರ ತೀರ್ಮಾನ ಯಾರಿಗ ಯಾರಿಗೆ ಬೇಕಾದ್ರೂ ಕೊಡ್ಬೋದು ಯಾರಿಗೆ ಬೇಕಾದ್ರು ಬಿಡ್ಬೋದು ಅದಕ್ಕೆ ನಾವು ಕಾರಣ ಕೊಡ್ಬೇಕಾದ ಅಗತ್ಯ ಇಲ್ಲ ನಾವು ಯಾರೇ ಬೇಕಾದ್ರೂ ಕೊಡ್ತೇವೆ ಬಿಡೋದ್ರೆ ಬಿಡ್ತೇವೆ ಅದನ್ನು ಕೇಳೋದಕ್ಕೆ ಬೇರೆಯವ್ರು ಯಾರು ನಾಳೆ ಜನತಾ ನ್ಯಾಯಾಲಯ ಜನರ ತೀರ್ಮಾನ ಮಾಡ್ಲಿ ಅದರಿಂದ ಆ ವಿಚಾರದಲ್ಲಿ ಇವರಿಂದ ಹೋದ್ರು ಯಡಿಯೂರಪ್ಪನೂರಿಂದ ಟಿಕೆಟ್ ಸಿಕ್ತು ಬೇಳೂರು ಗೋಪಾಲ ಕೃಷ್ಣ ಟೀಮ್ ಕಟ್ಕೊಂಡು ಹೈದರಾಬಾದ್ಗೆ ಮತ್ತೆ ಅದಕ್ಕೆ ಅವ್ರಿಗೆ ಟಿಕೆಟ್ ಇಲ್ಲೂರು ಗೋಪಾಲ ಬೇಳೂರು ಗೋಪಾಲ ಕೃಷ್ಣ ಅವರು ಗೋವಾಗೆ ಹೋದ್ರು ಟೀಮ್ ಕಟ್ಕೊಂಡು ಅವ್ರ ಟೀಮ್ ಕೋರ್ಟ್

ನೀವು ಗಾಜಿನ ಮನೆಯಲ್ಲಿ ನಿಂತುಕೊಂಡು ಗಾಜಿನ ಮನೆಯಲ್ಲಿ ನಿಂತ್ಕೊಂಡಿದ್ದೀರಾ ರೆಡ್ಡಿ ಇಲ್ಲಿ ಸಿದ್ದರಾಮುಲು ಈ ತರ ಅಥವಾ ಆನಂದ್ ಸಿಂಗ್ ಇದಾರೆ ಈ ತರ ಸಿ ಇಬ್ರುಗೂ ಯಾವ್ದು ಈಕ್ವಲ್ ಆಗಿ ಜಾಸ್ತಿ ಬಿಜೆಪಿಯವ್ರಿಗೆ ರಾಜಿ ರಾಜಕೀಯ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಅವ್ರ ಅವಕಾಶವಾದಿ ರಾಜಕಾರಣ ಮಾಡಿಲ್ವೇ ನಮ್ಮ ಪಕ್ಷ ಬಿಟ್ಟು ಹೋಗಿ ಅಲ್ಲಿ ಹೋಗಿ ತೂರ್ಕೊಂಡು ಅಲ್ಲಿರೋ

ಮನೆಯಲ್ಲೇ ಕೂತ್ಕೊಂಡು ಫೇಲ್ ಮಿನಿಸ್ಟರ್ ಬಹಿರಂಗ ಪಾರ್ಟಿ ವಿರುದ್ಧ ಕಾಂಗ್ರೆಸ್ ಪಕ್ಷ ಪ್ರಾಮಾಣಿಕವಾಗಿ ಹೇಳಿದ್ರು ನಿಮ್ಮ ಅಧ್ಯಕ್ಷತೆ ಬಂದಿ ನನಗೆ ಮಂಡ್ಯದ ಟಿಕೆಟ್ ಕೊಟ್ಟು ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಪ್ರಾಮಾಣಿಕವಾಗಿ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು ಅವ್ರ ಪ್ರಾಮಾಣಿಕ ಅಲ್ಲಿ ಜನ್ಮಾಶ್ಬಿಟ್ರಿತ್ಕೊಂಡ್ ಬರ್ತಾರೆ ಯಾಕೆ ತೊಂದ್ರೆ ಇಲ್ಲ ಇವತ್ತಿನ ಅವತ್ ನಾವು ಡಿ ಸಿ ಎಂ ಮಾಡಿರ್ಲಿಲ್ಲ ಸಿಎಂ ಆಗ್ಬಿಡ್ತಿದ್ರ ಆದ್ರೆ ಒಂದೊಂದು ಒಂದಂತೂ ಶೋರ್ ಇದೆ ಈಗ ಈ ಆಗ್ತಾ ಇರುವಂತ ಎಲ್ಲ ನೋಡಿದ್ರೆ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ

ಜೀರೋ ಬಂದಿದೆ ಇರಲಿ ಅದ್ರ ವಿಚಾರ ಬೇಡ ಈಗ ಈಗ ಏನಂತ ಹೇಳಿದ್ರೆ ಈಗ ಇಬ್ಬರ ಜಗಳದಲ್ಲಿ ಮೂರನೇವನ ಲಾಭ ಅಂತ ಹೇಳ್ತೀವಲ್ಲ ಇಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಜಗಳದಲ್ಲಿ ಮೂರನೇವ್ನ ಲಾಭ ಇದಲ್ಲ ಆ್ಯಕ್ಚುಲಿ ನಿಮ್ಮ ನಿಮ್ಮ ಜಗಳದಲ್ಲಿ ಬಿ ಜೆ ಪಿನ ಲಾಭ ಆಗೋ ಚಾನ್ಸಸ್ ಇದೆ ಅಥವಾ ನಮಗೆ ಲಾಭ ಆಗೋ ಚಾನ್ಸಸ್ ಇದೆ ಇಲ್ಲೇ ಇವ್ರಿಗೆ ಲಾಭ ಚಾನ್ಸಸ್ ಇದೆ ಹೇಳ್ತೀನಿ ಕೇಳಿ ಒಂದೊಮ್ಮೆ ಇಡೀ ರಾಷ್ಟ್ರದಲ್ಲಿ ಒಂದೊಮ್ಮೆ ನಿಮ್ದು ಕಾಂಗ್ರೆಸ್ ಏನು ಒಂದು ಬಿಡುವಿಕೆ ನೀವು ಕಾಣ್ತಾ ಇದ್ರ ಅಂತ ಹೇಳಿದ್ರೆ ಅದು ನಿಮ್ದು ಟಾಪ್ ಮ್ಯಾನೇಜ್ಮೆಂಟ್ ಅಲ್ಲ ನಿಮ್ದು ಅಂತರಾಳದಲ್ಲಿ ಇರುವಂತ ಬಣಗಳು ಅಷ್ಟೇ ಅಂತ ಹೇಳ್ಬೋದು ಅಲ್ಲ ಇವತ್ತು ಈಗ ನೋಡಿ ಏನು ನೋಡಿ ಸರ್ ಈಗ ಇಷ್ಟೆಲ್ಲ ಪಕ್ಷದ ಕೆಲವು ಮುಖಂಡಗಳು ಹೇಳ್ತಾ ಇದ್ರೆ ಯಾರು ಟಿಕೆಟ್ ಸಿಕ್ಕಿಲ್ವ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ಬೇಕಾಗಲ್ಲ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥವ್ರೆ ಕಾಂಗ್ರೆಸ್ ಮುಕ್ತ ಭಾರತ

ಅವರ ಕಾರ್ಯಕರ್ತರ ಮೇಲೆ ಅವರೇ ಪೊಲೀಸ್ ದಿಗ್ಬಂಧನ ಆಗ್ತಕ್ಕಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ ಇನ್ನು ರಾಜ್ಯದ ಲಾಂಡ್ ಆರ್ಡರ್ ಇಷ್ಟು ವರ್ಷ ಹಿಂಗ್ ಮೇಂಟೈನ್ ಮಾಡಬೇಕು ದೊಡ್ಡ ಮನೆ ರೀ ನಮ್ದು ದೊಡ್ಡ ಮನೆಯಲ್ಲಿ ದೊಡ್ಡ ಮನೆಗಳು ನಮ್ದು ಸಮುದ್ರ ಇದ್ದಂಗೆ ಎಲ್ಲಾರ್ಗು ಸಮಾಧಾನ ಮಾಡಕ್ಕಾಗಲ್ಲ ಕೆಲವರು ಅಸಮಾಧಾನ ಇರ್ತಾರೆ ಕೆಲವ್ರು ಇದು ಮಾಡ್ತಾರೆ ಡ್ಯಾಮೇಜ್ ಎಲ್ಲೂ ಆಗಲ್ಲ ಏನು ಕರವಾದ ಘಟನೆ ಆಗದೆ ಇರಲಿ ಅಂತ ಅಷ್ಟೇ ಪೊಲೀಸರು ಅವರೇ ವಾಲಂಟಿಯರ್ ಬಂದಿರ್ತಾರೆ ನಾವೇನು ಪೊಲೀಸರ ಕರ್ಕೊಂಡಿರಲ್ಲ ಶಾಂತ ರೀತಿಯಲ್ಲಿ ಎಲ್ಲ ಆಗಲಿ ಅಂತ ಹೇಳಿ ಬಂದಿರೋದು ಚುನಾವಣೆ ಸಂದರ್ಭ ಇದು ಐಹಿತಕರವಾದ ಘಟನೆ ಎಲ್ಲೂ ಆಗಬಾರ್ದು ಶಾಂತ ರೀತಿಯಲ್ಲಿ ಆಗಿ ಪೊಲೀಸರು ಬಂದಿರ್ತಾರೆ ಅಷ್ಟಕ್ಕೆ ನಾವು ಪೊಲೀಸರು ನಮ್ಮೆಲ್ಲ ಮನ್ಬಿಡೋರ ಸುಳ್ಳು ಯಾವ ಕ್ಷೇತ್ರದಲ್ಲೂ ಕೂಡ ನಿಮ್ಗೆ ಸಮಸ್ಯೆನೇ ಆಗೋದಲ್ವಾಂಟ್ರಾಕ್ಟರ್ ಸಿಟಿಗೆ ಸಿಕ್ಕಿದ್ಯಾ ನಾಳೆ ಸಮಸ್ಯೆ ಇರೋದೇ ಇಲ್ಲ ಇನ್ನ ಇವರಲ್ಲಿ ಶುರುವಾಗ ಮೇಲೆ ಅಲ್ಲ ಮನೋಹರ್ ತಹಶೀಲ್ದಾರ್ ಅಂತ ಹಿರಿಯ ನಾಯಕರಿಗೆ ನೀವು ಅವ್ರು ಕನ್ಸಲ್ಟ್ ಕೂಡ ಮಾಡಿದಿರಾ ಅವ್ರಿಗೆ ಯಾರು ಟಿಕೆಟ್ ಕೊಡಬೇಕು ಅಂತ ಅದನ್ನ ಚರ್ಚೆ ಕೂಡ ಎಲ್ಲಾರು ಬೇಕಾ ಎಲ್ಲಾರು ಪಾರ್ಟಿ ಆಫೀಸಲ್ಲಿ ಸಭೆ ಕರೆದಾಗ ಒಂದ್ ವೇಳೆ ನಿಮಗ್ ಸಿಗದೆ ಇರ್ಬೋದು ನಿಮ್ಗೆ ಕ್ಷೇತ್ರದಲ್ಲಿ ಇನ್ನೊಬ್ಬನಿಗೆ ಅವಕಾಶ ಸಿಗ್ಬೋದು ತಾವು ಬೇಜಾರು ಮಾಡ್ಕೋಬಾರ್ದು ಅಂತ ನಮ್ಮ ಹಿರಿಯ ನಾಯಕರಲ್ಲ ಅವ್ರು ಹೇಳೋರೆ ನಮ್ ಸಭೆ ಕರೆದಾಗ ಪಾರ್ಟಿಯ ಸಭೆ ಕರೆದಾಗ ಅಲ್ಲ ಚಿಮ್ಮನ್ಗಡ್ ವಿಚಾರದಲ್ಲಿ ಕೂಡ ಅದನ್ನೇ ಹೇಳಿದ್ರಿ ಫಸ್ಟ್ ಗೆ ಬಾದಾಮಿಯಲ್ಲಿ ಸಿಎಂ ಸ್ಪರ್ಧೆ ಮಾಡೋದಕ್ಕೆಲ್ಲ ಚರ್ಚೆ ಆಗಿದೆ ಅವ್ರು ಒಪ್ಕೊಂಡಿದ್ದಾರೆ ಅಂತ ಹೇಳಿ ಅವ್ರು ನೋಡಿದ್ರೆ ಇಲ್ಲ ನನಗೆ ಟಿಕೆಟ್ ಬೇಕು ಅಂತ ಹೇಳಿದ್ರು ಇವತ್ತು ಅವ್ರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ ಇನ್ನೊಂದು ಈಗ ಕೊಡದೇ ಇಲ್ಲ ಅಂತಿಮ ಆಗಿಲ್ಲ ಇನ್ನ ಎರಡ್ ಮೂರು ದಿವಸ ಇದೆ ಈಗ ಅವ್ರಿಗೆ ಕೊಡ್ಬೋದು ಯಾಕಂದ್ರೆ ಸಿದ್ದರಾಮಯ್ಯ ಬಾದಾಮಿಗೆ ಚಾಮುಂಡೇಶ್ವರಲ್ಲಿ ಚಾಮುಂಡೇಶ್ವರಿ ಅಂತ ಹೇಳಿದ್ದಾರೆ ಹಾಗಾಗಿ ನಮ್ಮಲ್ಲಿ ಬೇರೆಯವರು ಟಿಕೆಟ್ ಕೊಟ್ಟರೆ ಕ್ಯಾನ್ಸಲ್ ಮಾಡಿ ಮತ್ತೆ ಚಿಮ್ಮನ್ ಗಡ್ಡಿ ಅವ್ರ ಇನ್ನ ಯಾರಿಗೂ ನಾವು ವಿಫೋರಂ ಕೊಡಕ್ಕೆ ಹೋಗಿ ಇನ್ನ

ಬಹಳ ಉತ್ಸಾಹದಲ್ಲಿದ್ರಿ ಈಗ ಆಡಳಿತ ಪಕ್ಷದವರು ಎಲ್ರಿಗಿಂತ ಒಂದೇ ಸಲ ಒಂದೇ ಸಲ ಪಟ್ಟಿ ಪ್ರಕಟಿಸಿದ ಇನ್ನೂ ಪಟ್ಟಿ ಪ್ರಕಟಿಸಬೇಕು ಒಂದೇ ಸಲ ಪಟ್ಟಿ ಮೊದಲನೇ ಪಟ್ಟಿ ಎರಡನೇ ಪಟ್ಟಿ ಮಾಡಿದ್ರೆ ಅವ್ರ ಪ್ರಮುಖರು ಯಾರು ಟಿಕೆಟ್ ಕೊಟ್ಟಿಲ್ಲ ಅಸಮಾಧಾನ ಇದೆ ನಮಗೆ ಸಂಪೂರ್ಣ ಮಾಡಿದ್ವಿ ಅಂತ ಅಸಮಾಧಾನ ಸಣ್ಣ ಪಟ್ಟ ಇದೆ ಇಲ್ಲ ಅಲ್ಲ ಓವರ್ ಸ್ಪೀಡ್ ಹೋಗಿ ಎಲ್ಲರೂ ಸ್ಕಿಡ್ ಆಗ್ತೀರಾ ಅಂತ ಏನು ಸ್ಕಿಡ್ ಆಗಲ್ಲ ಏನಿಲ್ಲ ರಸ್ತೆ ಬಹಳ ಚೆನ್ನಾಗಿದೆ ಚೋರಿ ಬೋರ್ಡ್ಗೆ ಮತ್ತೊಮ್ಮೆ ಸ್ವಾಗತ ಈಗ ಹೆಗ್ಡೆಯವರೇ ಈ ಒಂದು ಪಟ್ಟಿಯನ್ನು ಗಮನಿಸಿದಾಗ ಮೊದಲನೇದಾಗಿ ನಾವು ಗಮನಿಸಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮೊದಲಿಂದ ಕೂಡ ನಿಮ್ಮ ಪಕ್ಷಕ್ಕೆ ಒಂದಷ್ಟು ಪ್ರಾಬಲ್ಯ ಇರ್ತಕ್ಕಂಥದ್ದು ಮತ್ತು ಅಲ್ಲಿ ಕೊಟ್ಟಿರ್ತಕ್ಕಂಥ ಟಿಕೆಟ್ ನೋಡಿದ್ರು ಕೂಡ ಅನೇಕರು ಶಾಸಕರಾಗಿರ್ತಕ್ಕಂಥವರು ಮಂತ್ರಿಗಳಾಗಿದ್ದಂಥವರು ಹಿಂದೆ ಪ್ರಭಾವಿ ಮುಖಂಡರಾಗಿರೋರು ಕೊಟ್ಟಿದ್ರು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಈಗ ಟಿಕೆಟ್ ಘೋಷಣೆ ಆಗಿರ್ತಕ್ಕಂಥ ಇವತ್ತು ಯಡಿಯೂರಪ್ಪ ಅವರು ಕೂಡ ಮಾತನಾಡ್ತಾ ಇದ್ರು ಆಗಲೇ ಮುಳುಭಾಗಲಿಂದ ಅಮರೀಶ್ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಅಂದರೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಈಗ ಟಿಕೆಟ್ ಹಂಚಿಕೆ ನೋಡಿದ್ರೆ ಎಷ್ಟು ಮಟ್ಟಿಗೆ ನಿಮ್ಮ ಶಕ್ತಿಯನ್ನು ತುಂಬೋದು ಇಲ್ಲಿ ಅಂತ ಹೇಳ್ತೀರಾ ಬಿಜೆಪಿಗೆ ಈ ಅಭ್ಯರ್ಥಿಗಳು ಈ ದಕ್ಷಿಣ ಕರ್ನಾಟಕದಲ್ಲಿ ಕೂಡ ಈ ಬಿ ಜೆ ಪಿ ಕಳೆದ ಹಲವಾರು ತಿಂಗಳಿಂದ ತನ್ನ ಒಂದು ಬಲವನ್ನು ವರ್ಧನೆ ಮಾಡಿಕೊಂಡಿದೆ ಅದು ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಅನೇಕ ರೀತಿಯಲ್ಲಿ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿ ಪ್ರತಿಯೊಂದು ಕ್ಷೇತ್ರಲ್ಲೂ ಕೂಡ ಅಲ್ಲಿ ಯಾವ ಪರಿಸ್ಥಿತಿಯನ್ನು ತಿಳ್ಕೊಂಡು ಅಲ್ಲಿ ಅಭ್ಯರ್ಥಿಗಳನ್ನು ಅಲ್ಲಿ ಕಣಕ್ಕೆ ಇಳಿಸ್ತಾ ಇದ್ದಾರೆ ಬಿ ಜೆ ಪಿ ನಮಗೆ ಈ ಸರೇ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಿನ ಒಲವು ಕೂಡ ನಮಗಿದೆ ಅದಕ್ಕೆ ಹಲವಾರು ಕಾರಣಗಳಿದೆ ಒಂದು ಅಂತ ಹೇಳಿದರೆ ಕಾಂಗ್ರೆಸ್ನಲ್ಲಿರುವಂಥ ಒಂದು ಒಡಕು ಕೂಡ ಇರ್ಬೋದು ಅಲ್ಲಿ ಕಾಂಗ್ರೆಸ್ ಸ್ವಲ್ಪ ಇರ್ಬೋದು ಜೊತೆಗೆ ನಮ್ಮ ಜೆ ಡಿ ಎಸ್ನವ್ರಿಗೂ ಸ್ವಲ್ಪ ಮಧ್ಯ ಕರ್ನಾಟಕದಲ್ಲಿ ಅಧ್ಯಕ್ಷ ಇಲ್ಲ ಅಂತ ನಾವೇನು ಹೇಳೋದಿಲ್ಲ ಈಗ ಮಂಡ್ಯದಲ್ಲಿ ಅಥವಾ ಹಾಸನದಲ್ಲಿ ಅವರಿಗೆ ನೆಲೆ ಇದ್ದೇ ಇದೆ ಯಾಕೆಂದರೆ ಅವರು ನಲವತ್ತು ಅಭ್ಯರ್ಥಿಗಳು ಕೆಲಸ ನಲವತ್ತು ಸದಸ್ಯರು ಗೆದ್ದಿದ್ರಲ್ಲಿ ನಾವೇನಿಲ್ಲ ಅಂತ ಆದರೆ ಅಲ್ಲಿ ಎಲ್ಲ ಕ್ಷೇತ್ರಗಳು ಕೂಡ ನಾವು ನಮ್ಮದೇ ಆದ ಒಂದು ರಣತಂತ್ರವನ್ನು ರೂಪಿಸ್ಕೊಂಡು ನಾವು ಬಿ ಜೆ ಪಿ ತನ್ನ ಅಭ್ಯರ್ಥಿಗಳನ್ನ ಗೆಲ್ಲಬೇಕು ಅನ್ನೋ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಿದೆವು ಈ ಸಾರಿ ನಮಗೆ ಮಧ್ಯ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಅದರಲ್ಲೂ ಮುಖ್ಯವಾಗಿ ನಮಗೆ ಮೈಸೂರು ಜಿಲ್ಲೆ ಚಾಮರಾಜನಗರ ಈ ಜಿಲ್ಲೆಗಳಲ್ಲಿ ನಮಗೆ ಹೆಚ್ಚಿನ ಅಭ್ಯರ್ಥಿಗಳು ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳು ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದೆ ಅಂಥ ಅಭ್ಯರ್ಥಿಗಳನ್ನೇ ಕೂಡ ಹಾಕಿದ್ದೇವೆ ನಮಗೆ ನೀವು ನೋಡ್ಬೋದು ಚಾಮರಾಜನಗರದಲ್ಲಿ ಆಗಿರ್ಬೋದು ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ಯಾರಾದ್ರೂ ಸಮಸ್ಯೆಗಳಿದೆ ಯಾಕಂದ್ರೆ ಈಗಾಗಲೇ ಇಲ್ಲ ನಮ್ಮ ಗೋಮತ್ ಆರೋಪಗಳು ಮಾಡಿದ್ದು ಕ್ಷೇತ್ರಕ್ಕೆ ಇನ್ನೂ ಅಭ್ಯರ್ಥಿಯ ಪ್ರಕಟಣೆ ಆಗಿಲ್ಲ ಒಂದೇ ಅದು ಬಿಟ್ಟರೆ ನಮಗೆ ಈಗ ನಂಜನ್ಗೂಡ ಆಗಿರ್ಬೋದು ಗುಂಡುಪೇಟೆ ಆಗಿರ್ಬೋದು ಶ್ರೀನಿವಾಸ ಪ್ರಸಾದ್ ಅವರು ಇವರೆಲ್ಲರೂ ಕೂಡ ಇದ್ದಾರೆ ಅಲ್ಲಿ ಬಹಳ ಹಿರಿಯ ನಾಯಕರುಗಳು ಅವರೆಲ್ಲರೂ ಕೂಡ ಈ ಸಾರೆ ಮತ್ತು ಎಸ್ ಎಂ ಕೃಷ್ಣ ಅವರು ಕೂಡ ತಮ್ಮ ಪ್ರಭಾವವನ್ನು ಬಳಸಿ ಸಾಕಷ್ಟು ನಾನು ಪ್ರಚಾರವನ್ನು ಮಾಡ್ತೇನೆ ಅಂತ ಹೇಳೋ ಮಾತನ್ನು ಕೂಡ ಹೇಳಿದರೆ ಅವರು ಕೂಡ ಮಂಡ್ಯ ಮೈಸೂರು ಭಾಗದಲ್ಲಿ ಅವರು ಒಬ್ಬ ಪ್ರಭಾವಿ ನಾಯಕರೇ ಅವರು ರಾಜ್ಯ ರಾಷ್ಟ್ರಮಟ್ಟದ ನಾಯಕರು ಹೌದು ಪ್ರಭಾವ ಇಲ್ಲ ಈ ಚುನಾವಣೆ ಸಮಯದಲ್ಲಾದ್ರೂ ಕೂಡ ಸೇವೆ ಬಳಸ್ಕೊಂತ ಸಮಯದಲ್ಲೂ ಅವರು ಎಲ್ಲ ಸಮಯದಲ್ಲಿ ಆರೋಗ್ಯದ ಕಾರಣವೂ ಇರಬಹುದು ಆದರೂ ಕೂಡ ಅವರು ಮೋದಿ ಮೋದಿಯವರು ಬಂದಾಗ ಕೂಡ ಸಭೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ ಅವರು ಈಗ ಕೂಡ ಅವರ ಒಂದು ಎಲ್ಲಾ ರೀತಿಯ ಪ್ರಭಾವವನ್ನು ಕೂಡ ಬಿಜೆಪಿ ಸಂಪೂರ್ಣವಾಗಿ ಸದುಪಯೋಗ ಮಾಡಿಕೊಳ್ಳುತ್ತೆ ಅವ್ರು ಅದನ್ನು ಕೂಡ ಒಪ್ಪು ನಾನು ಮಾಡ್ತೇನೆ ಅಂತ ಹೇಳಿ ಆದ್ರಿಂದ ನಮಗೆ ಈ ಸಾರಿ ಮಂಡ್ಯ ಆಮೇಲೆ ಮೈಸೂರು ಚಾಮರಾಜನಗರ ಸ್ವಲ್ಪ ಮಟ್ಟಿಗೆ ಬೆಂಗಳೂರು ಗ್ರಾಮಾಂತರ ತುಮಕೂರು ಈ ಜಿಲ್ಲೆಗಳು ಕೂಡ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಾರಿ ಬಿಜೆಪಿಯವರು ಗೆಲ್ತಾರೆ ಅಂತ ವಿಶ್ವಾಸ ಇದೆ ಆ ನಿಟ್ಟಿನಲ್ಲಿ ಏನು ಬೇಕೋ ಎಲ್ಲ ಒಂದು ರಣತಂತ್ರವನ್ನು ಕೂಡ ನಮ್ಮ ಪಾರ್ಟಿ ರೂಪಿಸಿದೆ ಉಚ್ಚಪ್ಪ ಅವರೇ ಇಲ್ಲಿ ಬಹಳ ಪ್ರಮುಖವಾಗಿ ಆಡಳಿತರೊಡ ಪಕ್ಷ ನಿಮಗೆ ಇಲ್ಲಿ ಡ್ಯಾಮೇಜ್ ಆಗುವಂಥದ್ದು ಅನ್ನೋ ಒಂದು ಮಾತುಗಳಂದರೆ ಚಾಮರಾಜನಗರ ಇರ್ಬೋದು ಮೈಸೂರು ಜಿಲ್ಲೆ ಇರ್ಬೋದು ಸಿ ಎಂ ಅವರ ತವರು ಜಿಲ್ಲೆಯಲ್ಲಿನೆ ಇವತ್ತು ಬಿಜೆಪಿ ಅರಳೋದಕ್ಕೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರು ಕೂಡ ಬಂದೋಗಿದ್ದಾರೆ ಮೋದಿ ಅವರು ಕೂಡ ಬಂದೋಗಿದ್ದಾರೆ ಸೊ ಇಲ್ಲಿ ಯಾವ ಥರ ಇದೆ ಈ ಪಟ್ಟಿಯನ್ನು ನೋಡಿದಾಗ ಅಂತ ಹೇಳ್ತೀರಿ ಈಗ ಅರಳಿದ ಪ್ರಯತ್ನ ಪಡ್ತಾವ್ ಇನ್ನ ಹಳದ್ಮೇಲೆ ನೋಡೋಣ ಎಲ್ಲ ಬೆಳೆದಿಂತಿವೆ ಮೈಸೂರಲ್ಲಿ ಮೈಸೂರಲ್ಲಿ ಬಹಳ ಪ್ರಬುದ್ಧವಾಗಿದೆ ಈಗ ಅಲ್ಲೇ ಹೂ ಅಳಿಸ್ಬೇಕಂತ ಸಾನ್ ಅವ್ರಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಇವತ್ತು ಬಿಜೆಪಿ ಜೆಡಿಎಸ್ ನಮ್ಗೆ ಗೊತ್ತಿಲ್ಲದಂಗೆ ಅವ್ರನ್ನ

ಚಾಮುಂಡೇಶ್ವರಿ ಎಲ್ಲ ಈಜ್ಬೇಕು ಈಗ ಎರಡನೇ ಪ್ರಶ್ನೆ ಅಲ್ಲಿ ಸಿದ್ದರಾಮಯ್ಯ ದೊಡ್ಡ ವ್ಯಕ್ತಿ ಅವರು ಪಾಟಿ ಪುಟಾಕಿ ಅವರು ಅವರು ಸಾಮಾಜಿಕ ಕಳಕಳ ಇರುವಂತ ವ್ಯಕ್ತಿ ಅವರು ಹೋರಾಟದ ಮನೋಭಾವನೆ ಇಟ್ಕೊಂಡ್ ಬಂದಿರೋರು ಜನ ಯಾವತ್ತೂ ಅವ್ರು ಸ್ವಲ್ಪ ಸಿದ್ದರಾಮಯ್ಯ ಅವರೇ ಉದಾಹರಣೆ ಕೊಡ್ತೀನಿ ಇವತ್ತು ಏನಕ್ಕೆ ನಾವೆಲ್ಲ ಹೇಳ್ತೀವಿ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಪ್ರಮುಖ ವ್ಯಕ್ತಿಗಳು ಬೇಕೇ ಬೇಕು ಅಲ್ಲಿ ಸಭೆಯಲ್ಲಿ ಕುಂತ್ಕೊಳಕ್ಕೆ ಸಿದ್ದರಾಮಯ್ಯ ಅಂತವರು ಬೇಕು ಯಡಿಯೂರಪ್ಪನಂತರಬೇಕು ನಮ್ಮ ದೇವೇಗೌಡರು ಅಂತರಬೇಕು ಎಲ್ಲ ಲೀಡರುಗಳು ಅವರೆಲ್ಲ ಬುದ್ಧಿವಂತರು ವಿದ್ಯಾವಂತರು ಸಭೆ ನಡೆಸೋದು ಹೆಂಗಿದ್ದವರೆಲ್ಲ ಬೇಕೇ ಬೇಕು ಒಂದು ಕಾಲದಲ್ಲಿ ವಾಜಪೇಯಿ ಅವರು ಸೋತಾಗ ಇಂದಿರಾಗಾಂಧಿಯವರು ಹೇಳಿದ್ರು ಅಂಥವ್ರು ಗೆದ್ದು ಬರಬೇಕಾಯ್ತು ಈ ಸಭೆಯಲ್ಲಿ ಇರಬೇಕು ಅವರೇ ನಾವು ಆಡಳಿತ ಮಾಡೋದು ಅಂತ ಹಾಗಾಗಿ ಅವರೆಲ್ಲ ಗೆಲ್ಲಿಸ್ತಾರೆ ಜನ ಯಾಕೆಂದ್ರೆ ಅವ್ರು ಬೇಕು ಈ ರಾಜ್ಯಕ್ಕೆ ಬೇಕು ಕೆಲವು ಲೀಡರ್ಗಳಿಂದಿದ್ದಾರೆ ಆರಿಸ್ಕೊಂಡಿದ್ರಲ್ಲ ಇವಾಗ ಅವರೆಲ್ಲ ಬೇಕು ಬಿ ಜೆ ಇರ್ಬೋದು ಜೆ ಡಿ ಇರ್ಬೋದು ಆಪ್ನಲ್ಲಿ ಇರ್ಬೋದು ಇಲ್ಲ ಇರ್ಬೋದು ಕೆಲವು ಲೀಡರ್ಗಳು ಈ ರಾಜ್ಯದಲ್ಲಿ ಗೆದ್ದು ಬರಲೇಬೇಕು ಅಂತವ್ರು ಬಂದ್ರಣ ಒಳ್ಳೆ ಉತ್ತಮವಾದ ಆಡಳಿತೇಶ್ವರಿ ಐದು ಬಾರಿ ಗೆದ್ದಿದ್ದಾರೆ ಎರಡು ಸಲ ಸೋತಿದ್ದಾರೆ ಎಂಬತ್ತೊಂಬತ್ತರ ಸರ್ ಹೇಳಿದ್ರೆ ಈಗ ಸಿದ್ದರಾಮಯ್ಯ ದೊಡ್ಡದಾಗ ಬೆಳೆ ಈಗ ಅಲ್ವಾ ದೊಡ್ಡದಾಗಿ ಬೆಳೆದಿಂತರವಾಗ ಅಂತ ವ್ಯಕ್ತಿ ಕರ್ನಾಟಕ ರಾಜ್ಯಕ್ಕೆ ಬೇಕು ಅದಕ್ಕೆ ಅವನ್ನ ನಾವು ಸೋಲಿಸುತ್ತೀವಿ ಅಂತ ಹೇಳ್ತಾರಲ್ಲ ಅದಕ್ಕೆ ಒಳ್ಳೆತನ ಅಲ್ಲ ಒಳ್ಳೆ ಭಾವನೆ ಅಲ್ಲ ಮೂರ್ತತನ ಇವತ್ತು ಚುನಾವಣದ ಮೇಲೆ ಸ್ಪರ್ಧೆ ಇರಬೇಕಲ್ಲ ಚುನಾವಣದ ಮೇಲೆ ಸ್ಪರ್ಧೆ ಆದರೆ ಮತದಾರಿದ್ರು ಮತದಾರರು ಬುದ್ಧಿವಂತರು ವರ್ಣಾದಲ್ಲೂ ಗೆಲ್ಸತಾರೆ ಚಾಮುಂಡೇಶ್ವರನ ಗೆಲ್ಸತಾರೆ ಸಿದ್ಧರಾಮಯ್ಯನವರು ಯಾವತ್ತೂ ಜನ ಅಲ್ಲಿ ಇದ್ ಮಾಡಲ್ಲ ಎത്രಕ್ಕೆ ಡೋಳ್ತಾರೆ ಇನ್ನು ಯಶಸ್ಸರೆ ಸಿದ್ಧರಾಮಯ್ಯನವರು ಸೋತಿರದೇ 2ಸರೆ ಚಾಮುಂಡೇಶ್ವರಲ್ ಸೋತಸಾರೆ ಕೊಪ್ಪಳ ಬಂದಿ ಸೇತುವೆ ಇರುತ್ತೆ ಈ ಸಾರನ್ನ ಈ ಪಟ್ಟಿಯಲ್ಲಿ ಈಗ ಮಾಡ್ತಾರೆ ನಾವ್ ಇನ್ನು ಇನ್ನೊಂದು ಇನ್ನು ಎಪ್ಪತ್ ಮಾಡ್ಬೇಕಲ್ಲ ಅದ್ರ ಮಾಡ್ತಾರೆ ಅದಕ್ಕೆ ಅಲ್ಲ ಸಾಕಷ್ಟು ಗೊತ್ತಾಗಿದೆ ಸಾಕಾಗಿರೋದು ದಾರಿ ಇನ್ನು ಕೂಡ ದೂರ ಇದೆ ನಾಮಿನೇಷನ್ ಹಾಕ್ದ್ಮೇಲೆ ಅಲ್ಲಿವರೆಗೆ ಅವಕಾಶ ಇದೆಯಲ್ಲ ಮಾಡೇ ಮಾಡ್ತಾರೆ ಎಪ್ಪತ್ ನಾವ್ ಯಾವ್ದು ರಾಷ್ಟ್ರೀಯ ಪಕ್ಷವಾಗಿ ನಾವ್ ಯಾವ ಕ್ಷೇತ್ರನೂ ಬಿಡೋದಿಲ್ಲ ಎಲ್ಲಾ ಇನ್ನೂರ ಇಪ್ಪತ್ತ್ ಕ್ಷೇತ್ರಗಳು ಬಿಜೆಪಿ ಅಭ್ಯರ್ಥಿಗಳು ಇದೇ ಇರ್ತಾರೆ ಅಲ್ಲ ಅಭ್ಯರ್ಥಿಗಳು ಯಾರು ಅಂತ ಗೊತ್ತಾದಾಗ ಅಲ್ಲಿ ಕಾರ್ಯಕರ್ತರ ಕೆಲಸ ಮಾಡೋದು ಆಗತ್ತೆ ಚಾಮುಂಡೇಶ್ವರಲ್ಲಿ ಯಾರು ಇವರು ಇನ್ನು ಮಾಡ್ಬೇಕು ಯಾರು ಅಭ್ಯರ್ಥಿ ಯಾಕೆ ಆಗಿಲ್ಲ ಇನ್ನೂ ಅಭ್ಯರ್ಥಿನ ಚೀಟಿ ದೇವೇ ಕೊಡ್ರೆ ನಮ್ಕೊಂಡಿದಾರ ಅಲ್ಲಿ ಅಂತ ಒಳ ಇದ್ರು ಕಾಂಗ್ರೆಸ್ ಅವರಿಗೆ ದಾವೆ ಆಯ್ತಾ

ಡೆಲ್ಲಿ ಕೊಡ ಪಾಪ ಈಗಲ್ಲ ಚರ್ಚೆಗಳಾಗ್ತಿರೋದು ಚಾಮುಂಡೇಶ್ವರ ಇಲ್ದಿದ್ರು ಪರವಾಗಿಲ್ಲ ಚಾಮುಂಡೇಶ್ವರ ಬೇಡ ನನ್ ಬೇಕಾದ್ರೆ ಬಾದಾಮಿನೇ ಕೊಟ್ಬಿಡಿ ಅಂತ ಹೇಳಿ ಹೈಕಮಾಂಡ್ ಜೊತೆ ಮಾತನಾಡಿದ್ರೆ ಅವರು ಯಾವ ಶಾಂತಿ ಇಲ್ಲ ಅವರಿಗೆ ಇಲ್ಲ ಗೆಲ್ಬೋದಿತ್ತು ಚಾಮುಂಡೇಶ್ವರ

ಅವ್ರನ್ನೇ ತಂದು ಪಾರ್ಟಿ ಪಕ್ಷ ವಿಭಜನೆಗಳಾಗ್ತವೆ ಈ ದೇಶದಲ್ಲಿ ಎಲ್ಲಾ ಪಕ್ಷಗಳು ವಿಭಜನೆಗಳಾಗಿ ಎಷ್ಟು ಜನ ಎಷ್ಟು ಜನ ಕಾಂಗ್ರೆಸ್ ಒಂದು ನಿಮಿಷ ಅಧಿಕಾರಿ ಬಂದ್ರೆ ಖುಷಿ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಜನ ಈ ಸದಾ ನಿಜವಾಗ್ಲೂ ಯೋಚನೆ ಮಾಡಿ ತೀರ್ಮಾನ ತಗೊಂಡ್ರೆ ನಿಜ ಹೇಳ್ಬೇಕಂದ್ರೆ ಅವರು ಬಿಜೆಪಿಗೂ ಊಟ ಹಾಕ್ಬಾರ್ದು ಕಾಂಗ್ರೆಸ್ಗೂ ಊಟ ಆಗ್ಬಾರ್ದು ಒಂದೊಮ್ಮೆ ಜೆ ಡಿ ಎಸ್ ಹಾಕಿರೋ ಪರವಾಗಿಲ್ಲ ನಮಗಂತೂ ಹಾಕ್ಲೇಬೇಕು ಅಂತ ಹೇಳ್ತೀನಿ ಯಾಕೆ ಅಂತ ಹೇಳ್ತೀನಿ ಅದನ್ನು ಅಂಶ ಹೇಳ್ತೀನಿ ಯಾಕಂತ ಹೇಳಿದ್ರೆ ನಮ್ಮ ಬಿ ಜೆ ಬಿಜೆಪಿಯವರು ಎಕ್ಸ್ಟ್ರೀಮ್ ರೈಟಿಸ್ಟ್ ಅಂದರೆ ಜಾತಿವಾದಿಗಳು ಆ್ಯಕ್ಚುಲಿ ಅದಾದ ಮೇಲೆ ನಮ್ಮ ಕಾಂಗ್ರೆಸ್ ಅವರು ಅವರು ಮಿಡ್ ಸ್ವಲ್ಪ ರೈಟು ಯಾಕಂದರೆ ಒಂದು ಸ್ವಲ್ಪ ಜನರ ಬಗ್ಗೆ ಕಾಳಜಿನೂ ಇದೆ ಎಲ್ಲ ಒಂದು ಕಡೆ ಜಾತಿ ವಿಚಾರವಾಗೂ ಅವ್ರು ಇದ್ದಾರೆ ಸಾಫ್ಟ್ ಹಿಂದುತ್ವ ಅಂತೀರಾ ಸಾಫ್ಟ್ ಹಿಂದುತ್ವ ತಪ್ಪಾಗೋದಿಲ್ಲ ಅದಾದ್ಮೇಲೆ ಯಾಕೆ ಇವರು ಇವ್ರು ಯಾಕೆ ಬೇಕು ಅಂತ ಹೇಳಿದ್ರೆ ಇವರು ರೈತರ ಪರವಾಗಿ ಅಂದ್ರೆ ಮಾವವಾದಿಗಳು ಅಂದ್ರೆ ರೈತರ ಪರವಾಗಿ ಇದ್ದವರು ಈಗ ನಾವು ಅಂತ ಹೇಳಿದ್ರೆ ಈಗ ನೀವು ಈಗ ನೋಡಿರ ಪ್ರಕಾರ ಡೆಲ್ಲಿಯಲ್ಲಿ ಅರ್ಬನ್ ಐಟ್ಸ್ ಅಂತ ಹೇಳಿದ್ರೆ ಒಂಥರ ಜೆ ಡಿ ಎಸ್ ನಾವು ಅರ್ಬನ್ ನಾವು ಅರ್ಬನ್ಸ್ ಇದ್ದೀವಿ ನಾವು ಇಬ್ಬರದು ವಿಚಾರ ಹೇಗಿದೆ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ಸ್ ಇದೆ ಆದ್ರೆ ಇವರಿಬ್ಬರು ವಿಚಾರ ಹೇಗಿದೆ ಅಂತ ಹೇಳಿದ್ರೆ ಜಾತಿ ಬಗ್ಗೆ ಇದೆ ಆ್ಯಕ್ಚುಲಿ ಇವತ್ತಿನ ದಿವಸದಲ್ಲಿ ನಮ್ಮ ಭಾರತ ದೇಶ ಈ ಹಿಂದೆ ಬಿದ್ದಿದ ಕಾರಣನೇ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಿಂದ ಬಿಜೆಪಿಯವ್ರು ಮತ್ತೂ ಹಾಳು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವ್ರು ಹಾಳು ಮಾಡಿ ಕೈ ಕೊಟ್ಟಿದ್ದಾರೆ ಇನ್ಮೇಲೆ ಇವರಿಬ್ಬರಿಗೆ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ನಮ್ ಡಾಲರ್ ಅರವತ್ತೈದು ರೂಪಾಯಿ ನೂರು ರೂಪಾಯಿ ಮುಟ್ಟುತ್ತೆ ಸೊ ನಮ್ದು ಪರಿಸ್ಥಿತಿ ಏನಿದೆ ಇದಕ್ಕಿಂತ ಮತ್ತು ಕೆಳಮಟ್ಟಕ್ಕೆ ಹೋಗುತ್ತೆ ನಾವು ಚೈನಾ ರಾಷ್ಟ್ರ ತರ ಮುಂದ್ ಹೋಗಬೇಕು ಇವತ್ತು ಇವತ್ತಿನ ನೋಡಿ ಅವ್ರು ಒನ್ ಡಾಲರ್ ಜನತೆಗೆ ಇವತ್ತಿನ ದಿವಸ ಬೆಲೆ ಏರಿಕೆ ಬಿಸಿ ಇಷ್ಟರಲ್ಲಿ ಇನ್ನಷ್ಟು ಸಡ್ತಾ ಇದೆ ಆರು ಮಹಾರಾಜ್ಯಗಳು ಏನಿದೆಯಲ್ಲ ಎಲ್ಲಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಸಿಗುತ್ತೆ ಅಂತ ಎಲ್ಲಾ ಗುಳೆ ಬರ್ತಾರೆ ವಲಸೆ ಬರ್ತಾರ ಜನಗಳು ಹಳ್ಳಿ ಕಡೆಯಿಂದ ಅಲ್ಲೇನೇನೆ ಇವತ್ತಿನ ದಿವಸ ಈ ಸಮಸ್ಯೆ ಇದೆ ಅಂತ ಗೊತ್ತದ ಇವತ್ತಿನ ದಿವಸ ಸಮೀಕ್ಷೆ ಕೊಟ್ಟಿದೆ ಜೆಡಿಎಸ್ ಅವರು ನಿಮ್ಮ ಪಟ್ಟಿ ಯಾವಾಗ ಪ್ರಕಟಿಸ್ತಾರೆ ಅದನ್ನ ಹೇಳ್ಬಿಡಿ ಇನ್ನೊಂದ್ ಎರಡು ಮೂರು ದಿವಸ ಕೊಡ್ತೀವಿ ಇನ್ನೊಂದು ಎರಡು ಮೂರು ದಿನಗಳ ಬಿಡ್ತಾ ಇದ್ದಾರೆ ಬಿಜೆಪಿ ಅವರು ಪಟ್ಟಿ ಬಿಟ್ಟ ನಂತರನಾ ಅಥವಾ ಇನ್ನು ಕಾಂಗ್ರೆಸ್ ಇನ್ನು ಪಟ್ಟಿ ಬಿಡೋದಿಲ್ಲ ನೋಡಿ ನಾವು ಯಾರ್ ಪಟ್ಟಿ ನೋ್ತಾಯ್ತು ಅವರು ಟೂರಿಂಗ್ ಅಲ್ಲಿ ಇದ್ದಾರೆ ಅವರು ಟೂರಿಂಗ್ ಇಂದ ಬಂದು ಕೋರ್ ಕಮಿಟಿ ಮೀಟಿಂಗ್ ನಡೆದು ಹೈಕಮಾಂಡ್ ಅಂದ್ರೆ ದೇವೇಗೌಡರ ಕುಮಾರ್ ಸ್ವಾಮಿ ಕೋರ್ ಕಮಿಟಿ ಮೀಟಿಂಗ್ ಗೆ ಒಪ್ಪಿಗೆ ಕೊಟ್ಟು ಕ್ಲಿಯರ್ ಮಾಡ್ತೀವಿ ಇಟ್ ಮೇಕ್ ಟೇಕ್ ಅನಾದ 3 ಡೇಸ್ ಮ್ಯಾಕ್ಸಿಮ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಎಲ್ಲರೂ ಕೂಡ ಚರ್ಚೆ ಪಾಲ್ಗೊಳ್ಳತಕ್ಕಗೆ ಎಸ್ ಈಗಾಗಲೇ ಟಿಕೆಟ್ ಪ್ರಕಟವಾಗಿದೆ ಕಾಂಗ್ರೆಸ್ನಲ್ಲಿ ಮತ್ತು ಬಿಜೆಪಿಲಿ ಎರಡು ಪಟ್ಟಿ ಬಿಜೆಪಿಯಲ್ಲಿ ಪ್ರಕಟ ಎರಡನೇ ಪಟ್ಟಿ ಆಗಿರ್ತಕ್ಕಂಥದ್ದು ಇನ್ನು ಜೆ ಡಿ ಎಸ್ನವರು ಕೂಡ ಇನ್ನೊಂದು ಎರಡು ಮೂರು ದಿನಗಳ ಪಟ್ಟಿಯನ್ನು ಪ್ರಕಟಿಸ್ತಾರೆ ಹಾಗೆಯೇ ಬಿಜೆಪಿದು ಕೂಡ ಬಾಕಿ ಇರತಕ್ಕಂಥ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಾರೆ ಇನ್ನು ಕಾಂಗ್ರೆಸ್ನವರು ಕೂಡ ಇನ್ನೊಂದು ಆರು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡೋ ಇದೆ ಒಟ್ಟಾರೆ ಎಲ್ಲ ಪಟ್ಟಿ ಪ್ರಕಟವಾದ ನಂತರ ಯಾವ ರೀತಿ ಚುನಾವಣಾ ರಣಕಣ ಇರುತ್ತೆ ಅನ್ನೋದು ನಾವು ಕೂಡ ಎದುರು ನೋಡೋಣ ಇದೇ ಹೊತ್ತಿನ ವಿಶೇಷ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ